ಸುದ್ದಿ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾಯಕರನ್ನು ಸಾಧಕರನ್ನು ಕರೆದು ಮಾತಾಡಿಸಿ ಅವರ ಬಾಯಿದ್ದರೇ ಅವರ ಜೀವನದ ಗಾಥೆಯನ್ನು ಕೇಳುವಂಥ ಅಂತರಂಗದ ಮಾತುಕತೆ ಸುದ್ದಿ ಸಂವಾದ ಕಾರ್ಯಕ್ರಮ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿರುವಂಥವರು ಟಿ ಎಂ ಶಹೀದ್, ತೆಕ್ಕಿಲ್ ಮನೆತನದ ಹುಡಿ ಟಿ ಎಂ ಶಹೀದ್ ಈಗ ರಾಜ್ಯ ಮಟ್ಟದಲ್ಲಿ ರಾಜಕೀಯ ಧುರೀಣರಾಗಿ ಗುರುತಿಸಿಕೊಂಡಿದ್ದಾರೆ. 40 ವರ್ಷಗಳ ಈ ಸಾರ್ವಜನಿಕ ಜೀವನ, ಅದರಲ್ಲಿ ಸಾಕಷ್ಟು ಸಾಧನೆಗಳನ್ನು, ಸಾಕಷ್ಟು ಸಂಘ ಸಂಸ್ಥೆಗಳಿಗೆ, ಸಾಕಷ್ಟು ಜನರಿಗೆ ಒಂದು ಉಪಕಾರಗಳನ್ನು ಮಾಡಿದಂತಹ ಒಂದು ಹಿನ್ನೆಲೆ ಟಿ ಎಂ ಶಹೀದ್ ಅವರಿಗಿದೆ. ಇದರ ಜೊತೆಗೆ ಅವರು ಖಾಲಿ ರಾಜಕೀಯದಲ್ಲಿ ಮಾತ್ರ ಅಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಒಂದು ಹೈಸ್ಕೂಲನ್ನು ಸ್ಥಾಪನೆ ಮಾಡಿ ಮುನ್ನಡೆಸುವಂಥ ಒಂದು ವ್ಯಕ್ತಿ, ಜೊತೆಗೆ ತೆಕ್ಕಿಲ್ ಪ್ರತಿಷ್ಠಾನವನ್ನು ಸ್ಥಾಪಿಸಿ ಅದರ ಮೂಲಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇರುವಂಥ ವ್ಯಕ್ತಿ. ಅದರ ಜೊತೆಗೆ ತಮ್ಮ ತಾತನ ಕಾಲದಿಂದ ನಡೆಸಿಕೊಂಡು ಬರ್ತಿದ್ದಂಥ ಒಂದು ಮಸೀದಿ ಮತ್ತು ದರ್ಗಾ, ನಮ್ಮ ಪೇರಡ್ಕ ಮಸೀದಿಯ, ಅದನ್ನು ಕೂಡ ಮುಂದುವರಿತಾ ಬರ್ತಾ ಇದೆ. ಇಂಥ ಒಂದು ಬಹುಮುಖವಾದಂತಹ ಸೇವೆಯನ್ನು ಮಾಡ್ತಾ ನಾಳೆಲ್ಲ ನಾಡ್ದು ಇವತ್ತು ಗುರುವಾರ, ನಾಡ್ದು ಶನಿವಾರ ದಿವಸ ಸಾರ್ವಜನಿಕ ಅಭಿನಂದನೆಗೆ ಪಾತ್ರರಾಗಿರ್ತಾ ಇರುವಂತಹ ಟಿ ಎಂ ಶಹೀದ್ ಇವತ್ತು ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಅತಿಥಿಯಾಗಿದ್ದಾರೆ. ಶಹೀದ್, ನಿಮಗೆ ಸ್ವಾಗತ. ನಾನು ಸುಮಾರು 36 ವರ್ಷಗಳಿಂದ ನಿಮ್ಮನ್ನು ಬಲ್ಲೆ. ಸುದ್ದಿ ಬಿಡುಗಡೆ ಪತ್ರಿಕೆ ಕಚೇರಿ ಬಸ್ ಸ್ಟ್ಯಾಂಡ್ನಲ್ಲಿ ಇರುವ ಸಂದರ್ಭ, ನೀವಾಗ ವಿದ್ಯಾರ್ಥಿಯಾಗಿ, ಕಾಲೇಜು ವಿದ್ಯಾರ್ಥಿಯಾಗಿ, ಕಾನೂನು ವಿದ್ಯಾರ್ಥಿಯಾಗಿ ನೀವು ಆಗಾಗ ಸುದ್ದಿಗಳನ್ನು ಕೊಡಲಿಕ್ಕೆ ನಮ್ಮಲ್ಲಿ ಬರ್ತಾ ಇದ್ರಿ. NSIM ಮೂಲಕ ಸಾಮಾಜಿಕ ಸೇವೆ ಆರಂಭ ಮಾಡಿದ್ರಿ. ಆನಂತರ ಬೆಳೀತಾ ರಾಜ್ಯ ಮಟ್ಟದ ಒಂದು ಪಕ್ಷದ ನಾಯಕರಾಗಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಒಂದು ಮಟ್ಟಕ್ಕೆ ಬೆಳೆದಿದ್ದೀರಿ. ಸಾರ್ವಜನಿಕ ಸನ್ಮಾನಕ್ಕೆ ಕೂಡ ಒಳಗಾಗ್ತಾ ಇದ್ದೀರಿ. ಇಂಥ ಒಂದು ಕಾಲಘಟ್ಟದಲ್ಲಿ ನಿಮ್ಮ ಜೊತೆಗೆ ನಿಮ್ಮ ಈ ನೆನಪುಗಳು ಏನು? ಈ ಸಾರ್ವಜನಿಕ ಜೀವನ ಅದು ಟೀಕೆಗೂ ಕೂಡ ಮತ್ತು ಹೊಗಳಿಕೆಗೆ ಕೂಡ ಎರಡು ರೀತಿಯ ವಿಚಾರಕ್ಕೂ ಕೂಡ ಆಸ್ಪದ ಕೊಡುವಂಥ ಒಂದು ಜೀವನ. ಅಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೂಡ ಅನೇಕ ಟೀಕೆಗಳು ಬರಬಹುದು, ಅನೇಕ ರೀತಿಯ ಹೊಗಳಿಕೆಗಳು ಬಂದಿದೆ. ಅಂಥ ಒಂದು ಕಾಲಘಟ್ಟದಲ್ಲಿ ನಿಮ್ಮಲ್ಲಿ ವಿಶಿಷ್ಟವಾದ ಅನುಭವಗಳು ಇರುವಂಥ ಸಂದರ್ಭ ಇದು. ಅದರಿಂದ ನಿಮ್ಮ ಈ ಬಾಲ್ಯ ಮತ್ತು ಬೆಳವಣಿಗೆಯ ಬಗ್ಗೆ ಹೇಳಿಕೊಳ್ಳುವುದಕ್ಕಿಂತ ಮೊದಲು, ಈ ಸಾರ್ವಜನಿಕ ಜೀವನದಲ್ಲಿ ಇರುವವರು ಯಾವ ರೀತಿಯ ಮನೋಭಾವವನ್ನು ಬೆಳೆಸಿಕೊಂಡಿದ್ದರೆ ಒಳ್ಳೆಯದು ಅನ್ನೋದರ ಬಗ್ಗೆ ಒಂದು ಮಾತನ್ನು ಹೇಳಿ ಮತ್ತು ಮುಂದುವರಿಯಿರಿ ಶಹೀದ್. ಸಾರ್ವಜನಿಕ ಜೀವನದಲ್ಲಿರುವವರು ಸರಳತೆ ಮತ್ತು ಎಲ್ಲರನ್ನು ಒಂದೇ ರೀತಿ ಕಾಣತಕ್ಕಂಥದ್ದು, ಅದು ಸಣ್ಣ ಮಕ್ಕಳಿರ್ಬೋದು, ಯುವಕರಿರ್ಬೋದು, ಹಿರಿಯರಿರ್ಬೋದು, ಯಾವುದೇ ಧರ್ಮದವರು ಇರ್ಬೋದು, ಯಾವುದೇ ಹುದ್ದೆಯಲ್ಲಿರ್ಬೋದು, ಎಲ್ಲರನ್ನ ಸಮಾನವಾಗಿ ಕಾಣ್ತಕ್ಕಂಥದ್ದು ಇದ್ದರೆ ಒಳ್ಳೆಯದಂತ ನನ್ನ ಭಾವನೆ. ನಾನು ಆ ರೀತಿ ಅನುಸರಿಸಿಕೊಂಡು ಬರ್ತಕ್ಕಂಥ. ಈಗ ಟೀಕೆ ಟಿಪ್ಪಣಿಗಳನ್ನು ಸ್ವೀಕರಿಸುವಾಗ ಹೇಗೆ ಮನಸ್ಥಿತಿ ಹೇಗಿರ್ತೀರಿ? ಟೀಕೆ ನನ್ನ ಲೈಫಲ್ಲಿ ಯಾರು ಹೆಚ್ಚು ಟೀಕೆ ಮಾಡ್ತಾರೆ ಅವರ ಬಾಯಿಂದಲೇ ಅದನ್ನು ತಿರುಗಿಸಿ ಎಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಅದರಲ್ಲಿ ನಾನು ಯಶಸ್ಸನ್ನು ಕಂಡಿದ್ದೇನೆ, ಸಾಧಿಸಿದ್ದೇನೆ. ಯಾಕೆ ಟೀಕೆ ಮಾಡ್ತಾರೆ ಅವರಿಗೆ ಮತ್ತೆ ಅರ್ಥ ಆಗ್ತದೆ. ಆ ಟೀಕೆ ಮಾಡುವ ಟೀಕೆಯಲ್ಲಿ ಸತ್ಯ ಇದ್ದರೆ ನಾನು ತಿದ್ದಿಕೊಳ್ತೇನೆ, ಸತ್ಯ ಇಲ್ಲದಿದ್ದರೆ ಅದು ಎಷ್ಟೇ ದೊಡ್ಡವ ಬಂದರೂ ನಾನು ತಿದ್ದಿಕೊಳ್ಳಲ್ಲ. ಸತ್ಯ ಇದ್ದರೆ, ಅದು ಸರಿ ಅಂತೇಳಿದರೆ, ಅದು ಯಾರು ಬಂದರು ಎಷ್ಟೇ ದೊಡ್ಡವ ಬಂದರು, ನಮ್ಮ ತಂದೆ ತಾಯಿಯವರು ಹೇಳಿದರು ನಾನು ಕೇಳಲ್ಲ, ನನಗೆ ಗೊತ್ತಾಗ್ತದೆ. ತಪ್ಪಾಗಿದ್ರೆ ಕೂಡಲೇ ಕ್ಷಮೆ ಕೇಳ್ತೇನೆ. ಅದು ಸಣ್ಣ ಮಕ್ಕಳಿರ್ಬೋದು, ದೊಡ್ಡವರು ಇರ್ಬೋದು, ಯಾರೇ ಆಗಲಿ ಅದು ತಪ್ಪು ಅಂತ ಹೇಳಿದರೆ ಆಲೋಚನೆ ಮಾಡ್ತೇನೆ ಒಮ್ಮೆ, ಆಗಿರ್ಬೋದು ಇಲ್ವೋ ಅಂತ. ಆಗಿದ್ದರೆ ತಿದ್ದುಕೊಳ್ತೀನಿ, ಕ್ಷಮೆ ಹೇಳ್ತೀನಿ, ಸಾರಿ. ಮತ್ತು ಸುಳ್ಳು ಹೇಳೋದಿಲ್ಲ ನಾನು, ಯಾವತ್ತೂ ಸತ್ಯವನ್ನೇ ಹೇಳೋದು. ರಾಜಕೀಯದಲ್ಲಿ ಸುಳ್ಳು ಹೇಳೋದೇ ಆಗ್ತದೆ? ನಾನು ಹೇಳೋದೇ ಇಲ್ಲ. ನನ್ನಲ್ಲಿ ಮೂರು ಮಾತಿದೆ, ಮೂರು ಮಾತು. ಒಂದು ಎಸ್, ಎಸ್ ಅಂದರೆ ಅದು ಮಾಡಿಯೇ ತೀರ್ತದೆ. ಮತ್ತೊಂದು ನೋ, ನೋ ಅಂದರೆ ಆಗೋದೇ ಇಲ್ಲ, ನೋಡುವ 50-50. ಮೂರು ಥರದ ಮಾತಿದೆ ನನ್ನ ಹತ್ರ. ಮತ್ತು ಆಶ್ವಾಸನೆ ಕೊಡುವುದು, ಸುಳ್ಳು ಹೇಳುವುದು,
ಮತ್ತೊಂದು ಹೇಳುವುದಂಥದ್ದು ಮಾಡುವುದಿಲ್ಲ. ನಾನು ನಿಮ್ಮನ್ನು ಗಮನಿಸಿದ್ದೇನೆ, ನೀವು ತಂದೆ ತಾಯಿಯವರ ಮಾತಿಗಿಂತ ಹೆಚ್ಚಾಗಿ ಯಾವಾಗಲೂ ನೀವು ಹೇಳುವಂಥದ್ದು ನಿಮ್ಮ ಅಜ್ಜನನ್ನು ಸ್ಮರಿಸಿಕೊಳ್ತೀರಿ. ತಿಕ್ಕಿ ಮೊಹಮ್ಮದ್ ಹಾಜಿಯವರನ್ನು ನೀವು ಯಾವಾಗಲೂ ಸ್ಮರಿಸಿಕೊಳ್ಳುವುದನ್ನು ನಾನು ಗಮನಿಸಿದ್ದೇನೆ. ಹೇಗೆ ನಿಮ್ಮ ಕುಟುಂಬದ ಹಿನ್ನೆಲೆ ಏನು, ಹೇಗೆ ಇಲ್ಲಿಂದ ನಿಮ್ಮ ಬಾಲ್ಯದಿಂದ ಹೇಳ್ಕೊಂಡು ಬನ್ನಿ. ನಮ್ಮ ಈ ನಮ್ಮ ಸುಳ್ಯ ತಾಲೂಕು ಏನು ಇವತ್ತು ಸುಳ್ಯ ತಾಲೂಕಿದೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇದ್ದಂಥ ಒಂದು ಸ್ಥಳ ಸುಳ್ಯ. ಮಡ್ರಾಸ್ ಪ್ರೆಸಿಡೆನ್ಸಿ ಗೊತ್ತಿದೆ, ನಿಮ್ಗೆ ಗೊತ್ತಿರ್ಬೋದು. ಆ ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇದ್ದಾಗ ಕಾಸರಗೋಡು ಸಂಪಾಜಿವರೆಗೆ ಒಂದೇ ಸ್ಟೇಟ್, ಸೌತ್ ಕೆನರ ಡಿಸ್ಟ್ರಿಕ್ಟ್. ಈಗ ಕಾಸರಗೋಡಿನವರು ಬೇರೆ ರಾಜ್ಯದವರು ಅಥವಾ ನಮ್ಮ ದಕ್ಷಿಣ ಕನ್ನಡದವ್ರನ್ನ ಕೇರಳದವರು ಬೇರೆ ರಾಜ್ಯದವ್ರನ್ನ ತೇಳಲಿಕ್ಕೆ ಆಗೋದಿಲ್ಲ. 100 ವರ್ಷಗಳಿಂದ ನಾವು ಒಂದೇ ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇದ್ದಂಥವ್ರು. ಜಿಲ್ಲಾಧಿಕಾರಿಗಳು ಮಂಗಳೂರು, ಅವರಿಗೂ ಮಂಗಳೂರು. ಹೆಚ್ಚು ಜಿಲ್ಲಾಧಿಕಾರಿ ಇದ್ದವರೆಲ್ಲ ಕಾಸರಗೋಡು ಕಣ್ಣೂರು ಆ ಕಡೆಯವರೇ, ಬ್ರಿಟಿಷರನ್ನ ಬಿಟ್ಟರೆ. ನೀವು ಜಿಲ್ಲಾಧಿಕಾರಿ ಕಚೇರಿ ಹೋದರೆ ನೋಡ್ಬೋದು, ಅರಕಲ್ ಅವರು, ಕಣ್ಣೂರು ಕೋಯ ಅವರು, ತುಂಬ ಜನ ಆಗಿದ್ದಾರೆ. ಪಕ್ಷೆ ಆ ಒಂದು ಸಂಪರ್ಕ ಇತ್ತು. ನಮ್ಮ ಅಜ್ಜ ಅವರು ಕಾಸರಗೋಡು ತೆಕ್ಕಿಲಿನಲ್ಲಿ ಯಥೇಚ್ಛವಾದಂಥ ಜಾಗ ಇತ್ತು. ಅಜ್ಜ ತೆಕ್ಕಿಲ್ ಮಹಮ್ಮದ್ ಅವರ ತಂದೆ ಬಾಬಾ ಬಿಹಾರಿ, ಚಮ್ನಾಡ್ ಫ್ಯಾಮಿಲಿ ಅವರೆಲ್ಲ ಒಂದೇ ಕುಟುಂಬದಲ್ಲಿ ಬರ್ತಾರೆ. ಅವರು ಇಲ್ಲಿ ಮದುವೆಯಾಗಿ ಇಲ್ಲಿಗೆ ಬರ್ತಾರೆ ವ್ಯಾಪಾರಕ್ಕಾಗಿ. ಅಜ್ಜ ತೆಕ್ಕಿಲ್ ಮಹಮ್ಮದ್ ಅಜ್ಜಿಯವರು ಬಂದು ಈ ಸುಳ್ಯ ತಾಲೂಕಿನ ವಿವಿಧ ಭಾಗದಲ್ಲಿ ಇಲ್ಲ, ಮುಂಚೆ ಒಂದು ಮದುವೆ ಆಗಿದ್ದಾರೆ. ಮುಂಚೆ ಒಂದು ಮದುವೆ ಆಗಿ ಪತ್ನಿ ಸಮೇತ ಬರ್ತಾರೆ ಅವರು ಕಾಸರಗೋಡಿಂದ. ಹಾಗೆ ಇದು ಒಂದೇ ಜಿಲ್ಲೆ. ಬಂದಾಗ ಅವರು ಅರಂತೋಡು, ಬಿಳಿಯಾರು, ಕುಕ್ಕಂಬಳ, ಪೇರಡ್ಕ, ಶೆಟ್ಟಿಯಡ್ಕ ಆ ಭಾಗದಲ್ಲಿ ಎಲ್ಲ ಈ ಸಾಗುವಾನಿ ಮರವನ್ನು ಫಾರೆಸ್ಟ್ ಮದ್ರಾಸ್ ಗೌರ್ಮೆಂಟಿನ ಆಡಳಿತಾಧಿಕಾರಿಗಳ ಜೊತೆ ಡಿ ಎಫ್ ಅವ್ರ ಜೊತೆ ಸಂಪರ್ಕ ಮಾಡಿ ಪರ್ಚೇಸ್ ಮಾಡಿ ನಮ್ಮ ಪಯಸ್ವಿನಿಯವಳೆಯಲ್ಲಿ ಕಳಿಸ್ತಾ ಇದ್ರು ಕಾಸರಗೋಡು. ಅವರ ಜೊತೆ ಕ್ರಮೇಣವಾಗಿ ನಮ್ಮ ಏನಪ್ಪಯ್ಯ ವೈದ್ಯ ಕುಂಜಿಯವರು, ಆಮೇಲೆ ಯು ಟಿ ಖಾದರ್ ಅವರ ಅಜ್ಜ ಇದ್ದಾರೆ ಕಡಬಕ್ಕಾರಾಜ್ ಅಂತೇಳಿ, ಇವರು ಆ ಕಾಲದಲ್ಲಿ ದೊಡ್ಡ ದೊಡ್ಡ ವ್ಯಾಪಾರಿಗಳು ಉದ್ಯಮಿಗಳೆಲ್ಲ ಅವ್ರ ಜೊತೆ ಸಂಪರ್ಕ ಇತ್ತು. ದೋಣಿಯಲ್ಲಿ ಅದು ದೋಣಿ ಮಾಡಿ ಕಳಿಸೋದು, ದೋಣಿ ಅಲ್ಲ, ದೋಣಿಯಲ್ಲಿ ಅಲ್ಲ, ಈ ಮರಗಳು ದೊಡ್ಡ ದೊಡ್ಡ ಸಾಗುವಾನಿ ಮರಗಳನ್ನೆಲ್ಲ ಕಟ್ಟಿ ಕಟ್ಟಿ ದೋಣಿ ಮಾಡಿ ಆ ದೋಣಿಯಲ್ಲಿ ದೋಣಿ ಥರ ಮಾಡಿಕೊಂಡು ಹೋಗೋದು. ದೋಣಿ ಅಲ್ಲ, ಮರವನ್ನೇ ಏನೋ ಪಿಂಡಿ ಅಂತೇಳಿ ಆ ಥರ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಕ್ರಮೇಣ ಅವರು ಕಾಸರಗೋಡಿನ ಅನೇಕ ಸ್ಥಳಗಳನ್ನೆಲ್ಲ ಅವರು ಬೇರೆಯವರಿಗೆ ಬಿಟ್ಟುಕೊಟ್ಟು ಅಲ್ಲಿಗ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು ಇಸ್ಲಾಮಿಕ್ ಇನ್ಸ್ಟಿಟ್ಯೂಷನಲ್ ಆಗಿದೆ ಅಲ್ಲಿ, ಒಳ್ಳೆ ಪ್ರದೇಶ. ಇವತ್ತು ಕೂಡ ಅಲ್ಲಿ ಹೋದ ಕೂಡಲೇ ಅರಂತೋಡಾಜ್ಯ ಕುಡಿಗಳು ಮಕ್ಕಳು ಮೊಮ್ಮಕ್ಕಳು ಅಂತ ಹೇಳ್ತಾರೆ. ಅಜ್ಜನವರ ಒಬ್ಬ ಸಹೋದರ ಇಬ್ರಾಹಿಂ ಬಾಬಾ ಬಿಹಾರಿ ಅಂತ ಹೇಳಿದ್ದಾರೆ, ಅವರ ಇದು ಅಲ್ಲಿದೆ, ದರ್ಗಾ ಇದೆ. ಒಳ್ಳೆ ಪಾಂಡಿತ್ಯ ಇರ್ತಕ್ಕಂಥವ್ರು, ದಾನ ಧರ್ಮ ಮಾಡ್ತಕ್ಕಂಥವ್ರು. ಅವರು ಕ್ರಮೇಣ ಬಂದು ಇಲ್ಲಿ ಒಳ್ಳೆಯ ಸಂಪತ್ತು ಮಾಡಿದರು. ಬಿಸ್ನೆಸ್ಸಲ್ಲಿ ಜನರ ವಿಶ್ವಾಸ, ಪ್ರೀತಿ, ಪ್ರೇಮ ಎಲ್ಲ ಜಾತಿಯವ್ರ ಹತ್ರ. ಅಲ್ಲಿ ಉಳುವಾರ ಕುಟುಂಬ ಇರ್ಬೋದು, ಅಲ್ಲಿ ಗುಣಡ್ಕ ನೀಲಮ್ಮನವರು ಇರ್ಬೋದು, ಆ ಭಾಗದ ಎಲ್ಲ ಜನರ ಸಹಕಾರದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಅವರು ದೊಡ್ಡದಾಗಿ ಬೆಳೆದರು. ಬೆಳೆಯುವಂಥ ಸಂದರ್ಭದಲ್ಲಿ ಏನು ಮಾಡಿದರು ಅವರು, ಇಲ್ಲಿ ಜನ ಇಲ್ಲ, ಅರಂತೋಡಲ್ಲಿ ಸಂಪಾಜಿಯಲ್ಲಿ ಬೇರಳೆಣಿಕೆ ಮುಸ್ಲಿಮ್ಸ್ ಮಾತ್ರ ಇದ್ದರು. ಮದುವೆಯಾಗಿ ಬಂದಾಗ ನಮ್ಮ ಅವರ ಹೆಂಡತಿಯ ಕುಟುಂಬದವ್ರನ್ನೆಲ್ಲ ಗೂನಡ್ಕ ಪೇರಡ್ಕ ದರ್ಖಾಸಿಗೆ ಸ್ಥಳಾಂತರ ಮಾಡಿದರು. ಈಗ ಆ ದರ್ಖಾಸು ಜಾಗವನ್ನೇ ಮಾಡಿರೋದು ನಮ್ಮ ಅಜ್ಜವರು, ಅವರ ಫ್ಯಾಮಿಲಿಯ ಜನರಿಗೆ ಬೇಕಾಗಿ ಮಾಡಿರತಕ್ಕಂಥ ಸ್ಥಳ ಅದು. ಶಾನುಭಾಗರು ಅವತ್ತು ಅರಂತೋಡು ನರಸಿಂಹ ಶಾನುಭಾಗರು, ಅದಕ್ಕಿಂತ ಹಿಂದೆ ಅವರೆಲ್ಲ ಸೇರಿ ಅಲ್ಲಿ ಜಾಗ ಮಾಡಿಕೊಂಡು ಎಲ್ಲ ಫ್ಯಾಮಿಲಿಯವ್ರನ್ನ ತಂದು ಪೇರಡ್ಕ ಅರಂತೋಡು ಸಂಪಾಜಿಯಲ್ಲಿ, ಅರಂತೋಡಲ್ಲಿ ಅವರ ಹೆಂಡತಿ ಕಡೆಯವರು, ಎರಡನೇ ಹೆಂಡತಿ, ಇದು ಮೊದಲನೇ ಹೆಂಡತಿ, ಅವರ ಎಲ್ಲ ಕುಟುಂಬದವರು ಬಂದು ಇವತ್ತು ಸಂಪಾಜಿ ಹೆಚ್ಚು ಮುಸ್ಲಿಮ್ಸ್ ಆಗಲಿ ಕಾರಣ ಕೂಡ ಅವರೇ. ಬರುವಾಗ ಸಂಬಂಧಿ ಅಣ್ಣ ತಮ್ಮ ಅಳಿಯ ಅಳಿಯನ ತಂಗಿ ಇವ್ರನ್ನೆಲ್ಲ ಕರ್ಕೊಂಬಂದ್ರು ಅಲ್ಲಿಂದ, ಏಕೆ ಇಲ್ಲಿ ಒಳ್ಳೆಯ ಸಂಪತ್ತಿದೆ, ಒಳ್ಳೆ ಇದು ಮಾಡೋ, ಅಲ್ಲಿ ಜಾಗ ಇದೆ, ಉತ್ಪತ್ತಿ ಇಲ್ಲ, ಬರೀ ಭತ್ತ ಕೃಷಿ ಮಾತ್ರ, ಇಲ್ಲಿ ಅದಕ್ಕಿಂತ ದೊಡ್ಡ ಕೃಷಿ, ಒಳ್ಳೆಯ ವ್ಯಾಪಾರ. ಕೊಡಗಿನಲ್ಲಿ ಫಾರೆಸ್ಟ್ ಕಾಂಟ್ರಾಕ್ಟರ್ ಆಗಿದ್ದರು. ಕೊಡಗು ಜಿಲ್ಲೆಯ ಸಂಪೂರ್ಣ
ಕಾಡು ಉತ್ಪತ್ತಿಗಳು ನಮ್ಮ ಅಜ್ಜನಿಗಿತ್ತು ಇಷ್ಟೋ ವರ್ಷ. ಕರಿಕೆ ಇರ್ಬೋದು, ಎಂಟೈರ್ ಕೊಡಗು, ಎಲ್ಲ ಸ್ಥಳದ ಉತ್ಪತ್ತಿಗಳು ಇದೆಲ್ಲ ಯಥೇಚ್ಛವಾಗಿ ಬರ್ತಾಯಿತ್ತು. ಅವ್ರಿಗೆ ಜನ ಬೇಕಿತ್ತು, ಎಲ್ಲರನ್ನು ಕರ್ಕೊಂಡ್ಬಂದರು. ಆ ಕರ್ಕೊಂಡು ಬಂದು ವ್ಯಾಪಾರ ವಹಿವಾಟೆಲ್ಲ ಮಾಡಬೇಕು ರೋಡ್ ಸೈಡಲ್ಲಿ. ಆಗ ಅಲ್ಲಿ ಅಜ್ಜ ಅಲ್ಲಿರಬೇಕಾಯ್ತು. ಆಗ ಈ ಮನೆ ಕಟ್ಟಿದ್ದು. ಇದಕ್ಕಿಂತ ಮುಂಚೆ ಕುಕ್ಕಂಬಳದಲ್ಲಿ ಇತ್ತು ಮನೆ, ಕುಕ್ಕಂಬಳ, ಆಮೇಲೆ ನೇರ ಪಂಪ್ ಇತ್ತಲ್ಲ ಈಗ ಅಲ್ಲಿ, ಆಮೇಲೆ ಇದು ಮೂರನೇ ಮನೆ. ಅದಕ್ಕಿಂತ ಮುಂಚೆ ಸುಮಿತ್ರ ಅಂತೇಳಿ ನಮ್ಮ ಪೇಪರ್ ಮಾರಾಡ್ತಾರಲ್ಲ ಅಲ್ಲಿ ವಾಸ ಇದ್ದರು. ಅದಕ್ಕೆ ನಂತರ ಈಚೆ ಈಗ ನಮ್ಮ ಬಿಲ್ಡಿಂಗ್ ಇದೆಲ್ಲ ಹಳೆ ಬಿಲ್ಡಿಂಗ್, ಅದಂತೋಡಲ್ಲಿ ಹಳೆ ಬಿಲ್ಡಿಂಗ್ ಅದೇ ಈಗ ನಿಮ್ಮ ಪೇಪರ್ಲ ಮಾಡ್ತಾರಲ್ಲ ಅಲ್ಲಿ ವಾಸ ಇದ್ದರು. ಆಮೇಲೆ ಕುಕ್ಕಂಬಳ ಹೋದರು, ಆಮೇಲೆ ನಮ್ಮ ನೇರ ಪಂಪ್ ಹತ್ರ ಇದು ಐದನೇ ಮನೆ. ಮತ್ತು ಎಡೆಯಲ್ಲಿ ಅಲ್ಲಿಯೂ ಮನೆ ಇತ್ತು ಅವರಿಗೆ, ನಮ್ಮ ಬಿಳಿಯಾರಲ್ಲಿ, ಬಿಳಿಯಾರ ತೋಟ ಇದೆಯಲ್ಲ ಬಿಳಿಯಾರಾಜಿಯವರೆಲ್ಲ ಅಲ್ಲಿ ಜೊತೆಯಲ್ಲಿದ್ದರು. ಅಲ್ಲಿ ಮನೆ ಅಜ್ಜ ಅವರೇ ಕಟ್ಟಿಸಿದ್ರು. ಅದು ನನಗೆ ಇತ್ತೀಚೆಗೆ ಯೂಸುಫ್ ಅಜ್ಜಿಯವರು ಹೇಳಿ ದಾಖಲೆಲ್ಲ ತೋರಿಸಿದರು. ಈ ಮನೆಯೂ ಪೇರಡ್ಕ ಮನೆಯೂ ನಮ್ಮ ಮನೆಯೆಲ್ಲ ರೂಮ್ ಕೋಣೆಗಳೆಲ್ಲ ಒಂದೇ ಥರ, ಮರ ಕೆಲಸ ಕೆತ್ತನೆ ಅದು ಇದೆಲ್ಲ. ಹಾಗಾಗಿ ನಮ್ಮ ತಂದೆಯವರು ದೊಡ್ಡ ತಂದೆ ಅಣ್ಣಂದಿರೆಲ್ಲ ಭಾಳ ಐಷಾರಾಮಿ ಜೀವನ. ಐಷಾರಾಮಿ ಜೀವನ ಅಂದರೆ ಅವರಿಗೆ ಆವತ್ತೇ ಒಬ್ಬೊಬ್ಬರಿಗೆ ಎರಡು ಮೂರು ಜನ ಅಡಿಯಾಳುಗಳು, ಕೈಯಾಳುಗಳು ಹೆಲ್ಪಿಗೆ. ಹೇರ್ ಕಟ್ಟಿಂಗ್ಗೆ ಮಂಗಳೂರು ಹೋಗುವಂಥದ್ದು, ಬೆಳಿಗ್ಗೆ ಹೋಗಿ ಸಿನಿಮಾ ನೋಡಿ ಸಂಜೆ ಊರಿಗೆ ತಿರುಗಿ ಬರ್ತಕ್ಕಂಥದ್ದು, ಹಲ್ವಾ ತಿನ್ನಲಿಕ್ಕೆ ಮಂಗಳೂರು ಹೋಗುವಂಥದ್ದು. ಆ ಕಾಲದಲ್ಲಿ ಫ್ರಿಜ್ ಇಲ್ಲ, ಫಿಶ್ ಎಲ್ಲ ಪ್ಯಾಕೆಟ್ ಮಾಡಿ ದೊಡ್ಡ ಫ್ರೀಜರ್ ಮಾಡಿಕೊಂಡು ತಂದು ಇಲ್ಲಿ ಹತ್ತು ದಿವಸ ಇಟ್ಟು ಮತ್ತೆ ವಾಪಸ್ ಫಿಶ್ಗೆ ಲಾರಿಯಲ್ಲಿ ಕಳಿಸ್ತಕ್ಕಂಥ ಇಂಥೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ರು. ಇವರೇನಾಯಿತು, ಅಜ್ಜನಯ್ಯ ಆಸ್ತಿ, ಅಜ್ಜ ಅವ್ರನ್ನ ಭಾಳ ಪ್ರೀತಿಯಿಂದ ನೋಡ್ತಾಯಿದ್ರು. ಈ ಮಕ್ಕಳನ್ನು ಪ್ರೀತಿ ಅಂದರೆ ಸ್ವಲ್ಪ ಪಟೇಲ್ರ ಮೊಮ್ಮಕ್ಕಳು ಇಲ್ಲಿಯವರು, ಬಾಕಿದವರು ಬಂದವರಲ್ಲ, ಇಲ್ಲಿ ಇಲ್ಲಿಂದಲೇ ಮದುವೆ ಆದ್ದು. ಏನೋ ಅಜ್ಜ ಪ್ರೀತಿಯಲ್ಲ ಇನ್ನ ಏನದ ಏನೋ ನನಗೆ ಗೊತ್ತಿಲ್ಲ. ಅದರಿಂದಾಗಿ ನಮ್ಮ ಇವರೆಲ್ಲ ಇದ್ದ ಆಸ್ತಿಗಳನ್ನೆಲ್ಲ ಕಳೆಯುವಂಥ ಪರಿಸ್ಥಿತಿ ಆಯಿತು. ಇವರು ಕ್ರಿಕೆಟ್ ನೋಡಲಿಕ್ಕೆ ಬಾಂಬೆಗೆ ಹೋಗೋದು, ನಮ್ಮ ತಂದೆಯವರು ದೊಡ್ಡ ತಂದೆಯವರೆಲ್ಲ, ಮತ್ತು ಚೆನ್ನೈಗೆ ಹೋಗೋದು, ಅವ್ರಿಗೆ ಗಿಫ್ಟ್ ಕೊಡೋದು ಕ್ರಿಕೆಟ್ ಆಟಗಾರರಿಗೆ, ಚಿನ್ನ ಕೊಡುವಂಥದ್ದು, ಚಿನ್ನದ ನಾಣ್ಯ ಬಿಸಾಡಿ ಕೊಡ್ತಾಯಿದ್ರು. ಎಲ್ರಿಗೂ ಗೊತ್ತಿದೆ, ಸುಳ್ಳ್ಯದ ಎಲ್ಲರಿಗೂ ಹೆಚ್ಚಿನವರಿಗೆ ಅದು ಹಿರಿಯರಿಗೆ ಗೊತ್ತಿದೆ. ಹೊಸ ಹೊಸ ಕಾರು, ವರ್ಷಕ್ಕೊಂದು ಫಿಯಟ್ ಕಾರು, ಮೋರಿಸನ್ ಗಾಡಿ, ಚೆವರ್ಲೆಟ್ ಗಾಡಿ, ಅಷ್ಟು ಐಶ್ವರ್ಯ ಯಾರಿಗಿಲ್ಲ ಸುಳ್ಯದಲ್ಲಿ. ಆ ಕಾಲದಲ್ಲಿ ಯಾರೋ ಒಂದಿಬ್ಬರು ಇರ್ಬೋದು. ಇದೆಲ್ಲ ಮಾಡಿದ್ದಲ್ಲದೆ ಇವರಿಗೆ ಇದರ ಇದು ಫೌಂಡೇಶನ್ ಗೊತ್ತಾಗಿಲ್ಲ. ತಂದೆಯವರು ಖರ್ಚು ಮಾಡಿದ ಮಾತ್ರ ಉತ್ಪಾದನೆ ಇಲ್ಲ. ಒಬ್ಬರನ್ನ ಐ ಎ ಎಸ್ ಆಫೀಸರ್ ಮಾಡಬೇಕು ಅಂತ ದೊಡ್ಡ ತಂದೆಯವ್ರನ್ನ ಮಂಗಳೂರು ಕಳಿಸಿದರು. ನಮ್ಮ ತಂದೆ ಅಣ್ಣ ಮೈದಿನ್ ಕುಂಜಿ ಅಂತೇಳಿ ಅವರೊಂದಲ್ಲಿ ಗೆಸ್ಟ್ ಹೌಸ್ ಎಲ್ಲ ಮಾಡಿಕೊಟ್ಟು ದೊಡ್ಡ ಒಬ್ಬ ಕ್ರಿಶ್ಚಿಯನ್ ಫ್ಯಾಮಿಲಿಯ ಒಂದು ಮನೆಯಲ್ಲಿ ಪೇಯಿಂಗ್ ಗೆಸ್ಟು, ಅಲ್ಲಿ ಎಲ್ಲ ಖರ್ಚಿಗೆ ಇವರೇ ಕೊಡ್ತಾಯಿದ್ರು. ಅವ್ರದ್ದೇ ಆಸ್ತಿ ನಮ್ಮ ಸಂಪಾಜೆ ವಿ ಪಿ ಕೊಯ್ಲು ಅಂತೇಳಿ ಚರ್ಚೆಲ್ಲ ಇದೆಯಲ್ಲ, ಅದು ಪೇರಡ್ಕದಲ್ಲಿ 22 ಎಕರೆ, ಇಲ್ಲಿ 22 ಎಕರೆ, ಅದು ಕೂಡ ಅಜ್ಜನಿಗಿತ್ತು ಸಂಪಾಜೆ ಮತ್ತಿದೆಲ್ಲ. ಅದು ಚರ್ಚೆ ಆದ ಮೇಲೆ ಅವ್ರು ಬಿಟ್ಟುಕೊಟ್ರು. ಆಗುವ ಸಂದರ್ಭದಲ್ಲಿ ಪೇರಡ್ಕದನ್ನು ಉಳಿಸಿಕೊಟ್ರು, ಅವರ ಮನೆಯಲ್ಲಿ ನಿಲ್ಲಿಸಿ ಇವರಿಗೆ ಎಲ್ಲ ವ್ಯವಸ್ಥೆ ಕಲೀಲಿಕ್ಕೆ. ನಮ್ಮ ದೊಡ್ಡ ತಂದೆಯವ್ರು ತೀರ್ಕೊಂಡಿದ್ದಾರೆ. ಅವರಿಗೆ ಬಾಂಬೆಯಿಂದ ಟೀ ಶರ್ಟ್ ಬರೋದು ಇಲ್ಲಿಗೆ. ನಾವೆಲ್ಲ ಕೇಳಿದೆ, ನೆಹರಿಗೆಲ್ಲ ಲಂಡನ್ದ ಇಸ್ತ್ರಿಯಾಗಿ ಬರ್ತಾಯಿತ್ತು. ಹಾಗೆ ಇವರಿಗೆ ಬಾಂಬೆಯಿಂದ ಟೀ ಶರ್ಟ್, ಫ್ಲೈಟೆಲ್ಲ ಏರ್ಪೋರ್ಟೆಲ್ಲ ಸ್ಟಾರ್ಟ್ ಆದಷ್ಟೇ. ಅಷ್ಟು ದುಂದುವೆಚ್ಚ ರಾಯಲ್ ಫ್ಯಾಮಿಲಿ, ರಾಯಲ್ ಅಷ್ಟು ಇತ್ತು. ನಮ್ಮ ಮನೆಯಲ್ಲಿ ಕೂಡ ಎಲ್ಲ ಅಜ್ಜ ಫಸ್ಟಿಗೆ ಹೋದಂಥ ಶಿಪ್ಪಿನ ಫೋಟೋ ಇತ್ತು, ಅಜ್ಜಿಗೆ ಹೋದಂಥದ್ದು ಕಲರ್ ಈಗಲೂ ಇದೆ. ಅದು ಕಾರು ಫಸ್ಟು 225 ಯಾವುದೋ MYZ ಯಾವುದೋ ಒಂದು ಗಾಡಿ, 1940 ತಗೊಂಡ ಅಂಬಾಸಡರ್ ಥರದ ಒಂದು ಮೋರಿಸನ್ ಅದರದ್ದು ಫೋಟೋ ಇದೆ. ಭಾಳ ಭಾಳ ಶ್ರೀಮಂತಿಗೆ ಇತ್ತು, ಯಾರಿಗೂ ಇಲ್ಲದಂಥ ಶ್ರೀಮಂತಿಗೆ ಅವರಿಗೆ ಇತ್ತು ಆ ಕಾಲದಲ್ಲಿ. ಹಾಗೆ ಅದನ್ನೆಲ್ಲ ಇವರು ಉಳಿಸಿಕೊಳ್ಳಿಕ್ಕೆ ಆಗಿಲ್ಲ. ಅಜ್ಜವರು ಎಲ್ಲ ಕೆಲಸಕ್ಕೆ ಎಲ್ಲರ ಜೊತೆ ಸೇರ್ತಾ ಇದ್ರು. ಈಗ ಮರ ಹೆಚ್ಚಿನವರು ಆ ಭಾಗದಲ್ಲಿ ಇರ್ತಕ್ಕಂಥವರೆಲ್ಲ ಪೂರ್ವಜರೆಲ್ಲ ಅಜ್ಜನ ಜೊತೆ ಕೆಲಸ ಮಾಡ್ತಾಯಿದ್ದವರು, ಮರ ಕಡಿಯೋರು ಇರ್ಬೋದು, ಕೃಷಿ ಮಾಡೋರು ಇರ್ಬೋದು, ಅವ್ರ ಜೊತೆ ಇವರು ಸೇರ್ತಾಯಿದ್ರು, ಸೇರಿ ಮಾಡ್ತಾಯಿದ್ರು. ಈ ಮೂರು ಮಕ್ಕಳು ಯಾರು ಅದಕ್ಕೆ ಸೇರಲೇ ಇಲ್ಲ. ನಮ್ಮ ದೊಡ್ಡ ತಂದೆಯವರೊಬ್ಬರು ಇದು ಅಹಮದ್ ಕುಂಜಿ ಅಂತೇಳಿ, ಅವರಿಗೆ ಒಂದು ಲಾರಿಯಲ್ಲಿ ಆದರೂ ಹೋದಿಗೆ ವಸ್ತು ಕಂಡ್ರೆ ಇಮಿಡಿಯೇಟ್ ಅದನ್ನು ಪರ್ಚೇಸ್ ಮಾಡಬೇಕು. ಅರ್ಧ 50 ರೂಪಾಯಿಯ ಸಾಮಾನು 100 ರೂಪಾಯಿ ಕೊಟ್ಟು ಅಜ್ಜ ಪರ್ಚೇಸ್ ಮಾಡಿದ್ದಿದೆ. ಮಂಗಳೂರಿಗೆ ಅಮ್ಮ ಹೋಗುವಾಗ ಯಾವುದೋ ಯಾರೊಬ್ಬರು ಸೈಕಲ್ ಮೆಟ್ಟಿಕೊಂಡು ಹೋಗ್ತಾರೆ, ಹೊಸ ಸೈಕಲ್ ಆಗ ಇರೋದು ಯಾವುದು.
ಇದೇ ಬೇಕು ನನಗೆ ಅಂತ ಆಟ ತೆಗೆಸಿಕೊಟ್ರು ಅಜ್ಜ, ಲಾರಿ ತೆಗೆಸಿಕೊಟ್ರು. ಲಾರಿಯನ್ನು ತಂದು ನಮ್ಮ ಅಲ್ಲಿ ಅನ್ನಾಯರ ಪಂಪ್ ಹತ್ರ ದೊಡ್ಡ ಒಂದು ಬಾವಿ ತರಿಕೆ ತಗೊಂಡಾಕಿ ಬಿಟ್ರು ಲಾರಿ. ಆ ಕಾಲದಲ್ಲಿ ಅವರಿಗೆಲ್ಲ 10, 13, 14 ವರ್ಷ, ನಮ್ಮ ತಂದೆಲ್ಲ 12 ವರ್ಷದಲ್ಲಿ ಡ್ರೈವಿಂಗ್ ಕಲ್ತಿದ್ದಾರೆ. ಸಣ್ಣ ಪ್ರಾಯದಲ್ಲಿ ಫೇಟ್ ಕಾರಲ್ಲೇ ಹೋಗೋದು. ಅವರು ಈ ದುಡಿಮೆ ಬಗ್ಗೆ ಅವರಿಗೆ ಆಸಕ್ತಿ ಇರಲಿಲ್ಲ. ಮತ್ತು ಒಟ್ಟಿಗೆ ಸೇರಿದವ್ರನ್ನ ವಿಶ್ವಾಸದಲ್ಲಿಟ್ಟರು. ಹೆಚ್ಚಿನವರು ಎಲ್ಲ ಇವ್ರನ್ನು, ಅದು ಕೊಡಗಲ್ಲಿರ್ಬೋದು ಇಲ್ಲಿರ್ಬೋದು, ಇವರು ಅದನ್ನು ಮೇಂಟೈನ್ ಮಾಡಿಲ್ಲ. ಯಾರನ್ನ ಒಂದು ಒಪ್ಪಿಸಿ ಬರ್ತಾರೆ, ಲೆಕ್ಕಪತ್ರ ಕೇಳೋದಿಲ್ಲ, ಇನ್ನೊಂದು ನೋಡೋದಿಲ್ಲ. ಅವರೆಲ್ಲ ಅದನ್ನು ಎಲ್ಲ ಡೇ ಬೈ ಡೇ, ಅಜ್ಜ 73 ತೀರ್ಕೊಳ್ತಾರೆ, ಅಲ್ಲಿಂದ ಡೇ ಬೈ ಡೇ ಇವ್ರದ್ದು ಪತನ ಆಗ್ತದೆ. ಆಸ್ತಿ ಅಂತಸ್ತು, ಅರಂತೋಡಲ್ಲಿ ಇರುವಂಥ ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಪೇಡ್ಕದಲ್ಲಿದ್ದ ಸ್ಥಳ, ಮಂಗಳೂರಲ್ಲಿ ಕೂಡ ನಮ್ಮ ಅಜ್ಜನವರಿಗೆ ಹೋಟ್ಲ್ ಇತ್ತು ಕೀರ್ತಿಮಾಲ್ ಅಂತೇಳಿ, ಮೋತಿಮಾಲ್ ಪಕ್ಕದಲ್ಲಿ, ಅದೀಗ ಏನಪ್ಪಾ ಅವ್ರ ಹತ್ರ ಇದೆ. ಹಾಗೆ ಕೊಡಗಲ್ಲಿ ಐಗೊಂದು ಎಸ್ಟೇಟು, ಮತ್ತೊಂದು ಎಸ್ಟೇಟು, ಮತ್ತು ಇಲ್ಲಿ ನಮ್ಮ ಕಲ್ಲುಂಡಿನ ಮೇಲೆ ಒಂದು ಎಸ್ಟೇಟ್ ಇತ್ತು ತೋರಿ ಮೇಲೆ, ಎಲ್ಲ ಇವರೆಲ್ಲ ಪಾರ್ಟ್ನರ್ ಆಗಿದ್ದು. ಏನಪ್ಪಾ ಅವರು ನಮ್ಮ ಅಜ್ಜ, ಮತ್ತು ಕಾಣೆ ಮಹಾರಾಜ್ ಅಂತೇಳಿ ತುಂಬ ಕರ್ನಾಟಕ ಹುಟ್ಟಿನವರ ತಂದೆ. ಹಾಗೆ ಈ ಸಂಬಂಧ ಎಲ್ಲ ಹಾಗೆ ಬೆಳೀತು. ಕರ್ನಾಟಕದವರ ಮಗಳಿಗೆ ನಮ್ಮ ಈ ದೊಡ್ಡ ತಂದೆ, ನಾನೀಗೇನು ಹೇಳಿದೆ, ಲಾರಿ ಬೇಕು ಜೀಪ್ ಬೇಕು ಅಂತೇಳಿ, ಹಾಂ, ಅಹಮದ್ ಗುಂಜ ಅವರಿಗೆ ಮದುವೆ ಮಾಡಿಕೊಟ್ರು. ಎರಡನೇ ದೊಡ್ಡ ತಂದೆ ಅವರಿಗೆ ಕಾಸರಗೋಡು ಏರ್ಲೈನ್ಸ್ ಅಂತೇಳಿ ದೊಡ್ಡ ಕಾಂಟ್ರಾಕ್ಟರ್ದವರು, ಎನ್ ಆರಿಸ್ ಅವರ ಚಿಕ್ಕಮ್ಮ ಎಮ್ ಎಲ್ ಎ ಅವರು, ಹಾಂ, ಮೈದಿನ್ ಗುಂಜವರಿ, ಅವ್ರನ್ನ ಮದುವೆ ಮಾಡಿಕೊಟ್ರು. ಹಾಗೆ ಮತ್ತು ನನ್ನ ತಂದೆಯವರಿಗೆ ಕೇರಳದಲ್ಲಿ ಒಂದು ದೊಡ್ಡ ಒಂದು ತಂದೆಯವರು ಸಣ್ಣವರು, ಭಾರಿ ಪ್ರೀತಿ ಅಜ್ಜನಿಗೆ, ಭಾಳ ಚೆನ್ನಾಗಿದ್ರು ಅವರು. ಈಗ ನಿಮ್ಮ ತಂದೆ ಹೆಸರು ಮತ್ತು ನಿಮ್ಮ ಅಜ್ಜನ ಅಪ್ಪನ ಹೆಸರು ಒಂದೇ? ಒಂದೇ ಒಂದೇ ಒಂದೇ. ಬಾಬಾ ಬ್ಯಾರಿ ಅಂದರೆ ಅಜ್ಜ ತೆಕ್ಕಿರ, ಅವರ ಹುಳಿಗೆ ಮಗನಿಗೆ ಅವರ ತಂದೆ ಹೆಸರನ್ನು ಹಾಕಿದ್ದು. ಇನ್ನೊಬ್ಬ ಬಾಬಾ ಬೇರೆ ಅಲ್ಲಿದ್ದಾರೆ ಪೇರಡ್ಕದಲ್ಲಿ, ನಮ್ಮ ದೊಡ್ಡಪ್ಪನ ಒಬ್ಬರು ಮಕ್ಕಳಿದ್ದಾರೆ. ಹಾಗೆ ತುಂಬ ಬಾಬಾ ಅಂತೇಳಿ ಅಜ್ಜನ ಹೆಸರನ್ನು ಹಾಕಿದ್ದು. ಅವರು ಈಗ ನಿಮ್ಮ ಅಮ್ಮ ಅಲ್ಲಿ ದೊಡ್ಡ ಕೇರಳ ಮನೆಯವರ. ಹಾಗೆ ಇವ್ರದ್ದು ಏನಾಯಿತು ಅದೆಲ್ಲ ಆಮೇಲೆ ಕತೆ. ಅದಕ್ಕಿಂತ ಮುಂಚೆ ಅಜ್ಜನಿಗೆ ತಂದೆಯವರಿಗೆ ಒಂದು ಒಳ್ಳೆ ಕಡೆಯಲ್ಲಿ ಸಂಬಂಧ ಆಗಬೇಕು ಅಂತೇಳಿ ಕೇರಳ ಕಡೆ ನೋಡಿದರು. ಹಾಗೆ ನಮ್ಮ ಅಜ್ಜವರು ಮುತ್ತಜ್ಜ ಒಂದು 5 ತಲೆಮಾರು ಹಿಂದೆ ಸನ್ ಬಾವುಟ್ಯಾಜಿ ಅಂತೇಳಿದರು. ಬಾವುಟ್ಯಾಜಿ ಕೇರಳದ ಮಲಬಾರ್ ಮ್ಯಾನ್ಯಲ್ಲೆಲ್ಲ ತೆಗೆದ್ರೆ ಗೊತ್ತಾಗ್ತದೆ. ಅವರಿಗೆ 154,000 ಎಕರೆ ಜಾಗ ಇತ್ತು. 154,000 ಎಕರೆ, ಅದು ಇಲ್ಲಿಂದ ಇಲ್ಲಿಂದ ನಮ್ಮ ಕುಟುಂಬ ಇದು ಗಡಿ ಇದೆಯಲ್ಲ, ಅಲ್ಲಿಂದ ಹಿಡಿದು ಮಟ್ಟನ್ನೂರು ತಲಶೇರಿ ಆ ಭಾಗದಲ್ಲೆಲ್ಲ ಇತ್ತು. ಕ್ರಮೇಣ ನ್ಯಾಷನಲೈಸ್ ಆಯ್ತದೆ. ಮತ್ತು ತುಂಬ ಜನರಿಗೆ ಅವರು ಫ್ರೀಯಾಗಿ ಕೊಟ್ಟರು ಆ ಕಾಲದಲ್ಲಿ. ಈಗ ಎಷ್ಟೋ ಚರ್ಚ್ಗಳಿದೆ ಅದರಲ್ಲಿ ಫ್ರೀ ಜಾಗ ಕೊಟ್ಟದ್ದು. ಇವಳು ಹೇಳ್ತಾರೆ ಅವರು, ನಿಮ್ಮ ಜಿಮ್ಮಿ ಜಾರ್ಜ್ ನಮ್ಮ ಆಟಗಾರರೆಲ್ಲ ಇದ್ದಾರಲ್ಲ, ಅವರೆಲ್ಲ ಅದೇ ನಮ್ಮ ಇದರಲ್ಲಿ ಇರೋದು. ನಿಮ್ಮ ಕೆ ಕೆ ಮೋಹನ್ದಾಸ್ ಅಂತೇಳಿ ಕಾಂಟ್ರಾಕ್ಟರ್ ಇದ್ದಾರಲ್ಲ, ಅವ್ರಿಗೆ ಗೊತ್ತಿದೆ ಚರಿತ್ರೆ. ಅಲ್ಲಿರೋರಿಗೆಲ್ಲ ಅಲ್ಲಿ ಮಟ್ಟನೂರು ಕಾಲೇಜ್ ಅಂತೇಳಿ ಒಂದು ಕಾಲೇಜ್ ಕಟ್ಟಿಕೊಟ್ರು, 100 ಎಕರೆ ಜಾಗ ಮತ್ತು ಕಾಲೇಜ್ ಫ್ರೀ ನಮ್ಮ ಅಜ್ಜ. ಹಾಗಂಥ ದೊಡ್ಡೊಂದು ಫ್ಯಾಮಿಲಿಯಲ್ಲಿ ಇವರಿಗೆ ಸಂಬಂಧ ಆಯಿತು. ಕೇರಳದಲ್ಲಿ ಅವರಷ್ಟು ದೊಡ್ಡ ಜಮೀನ್ದಾರಿ ಇರಲಿಲ್ಲ, ಯಾರೂ ಇಲ್ಲ. ಅದನ್ನು ಗೌರ್ಮೆಂಟ್ ಕಮ್ಯುನಿಸ್ಟ್ ಗೌರ್ಮೆಂಟ್ ಅವ್ರು ನ್ಯಾಷನಲೈಸ್ ಮಾಡಿಬಿಟ್ರು. ಇಲ್ಲಿ ಬ್ಯಾಂಕೆಲ್ಲ ಇದಾಯ್ತಲ್ಲ ಆ ಟೈಮ್. ಹಾಗೆ ಅವರ ಮೊಮ್ಮಗಳನ್ನು ನಮ್ಮ ತಂದೆಗೆ ಪ್ರಪೋಸಲ್ ಆಯಿತು. ಹಾಗೆ ಇವರೆಲ್ಲ ಕ್ಯಾಲಿಕೆಟ್ ಹೋಗಿ ನೋಡಿ ಎಲ್ಲ ಬಂದರು. ಹಾಗೆ ಮದುವೆ ಎಲ್ಲ ಆಯಿತು. 3,000 ಎಕರೆ ಜಾಗ ತಂದೆಯವರಿಗೆ ಕೊಟ್ಟರು ಅಲ್ಲಿ. ಇದು ಯಾವುದು ಇದು ಕೊಡಬೇಕಲ್ಲ, ಎಷ್ಟು ನಮ್ಮ ತಾಯಿಗೆ ಎಷ್ಟು ಚಿನ್ನ ಕೊಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅಷ್ಟು ಚಿನ್ನ ವಜ್ರ ವೈಡು ಎಲ್ಲ ಕೊಟ್ಟಿದ್ರು. ಎಷ್ಟೋ ಶ್ರೀಮಂತಿ ಇತ್ತು ಅವ್ರ ಹತ್ರ, ಇವರ 1,000 ಪಾಲಿಂದ ಜಾಸ್ತಿ ಇತ್ತು. ಅದು ಯಾವುದಿಲ್ಲ, ಯಾವುದು ತಂದೆಯವರು ಬೇರೆ ಬೇರೆ ಕಾರಣದಲ್ಲಿ ಅದು ಕಳ್ಕೊಳ್ಬೇಕಾಯ್ತು. ಅವರ ಕೆಲವು ನಡವಳಿಕೆ ಹವ್ಯಾಸಗಳು ಅಥವಾ ಇನ್ನೊಬ್ಬರನ್ನ ನಂಬತಕ್ಕಂಥದ್ದು ಅಥವಾ ಅತಿವಿಶ್ವಾಸ, ಜೊತೆಯಲ್ಲಿ ಸೇರಿದವರೆಲ್ಲ ನನ್ನ ಕಣ್ಣಾರೆ ಕಂಡಿದ್ದಾರೆ. ಅದೇ ವ್ಯಕ್ತಿಗಳು ಮತ್ತು ಇವ್ರನ್ನ ಟೀಕೆ ಮಾಡೋದನ್ನು ನೋಡಿದ್ದೇನೆ. ಯಾರು ಹೆಚ್ಚು ತಂದೆಯವ್ರ ಹತ್ರ ಒಟ್ಟಿಗೆ ಸೇರಿ ಅವ್ರನ್ನ ವಂಚನೆ ಮೋಸ ಮಾಡಿದ್ದಾರೆ, ಗುಂಡಿಗೆ ಬೀಳಿಸಿದ್ದಾರೆ, ಅವರೇ ಮತ್ತೆ ಬೈತಾಯಿದ್ರು. ಅಲ್ಲಿಂದ ನನಗೆ ಚಾಲೆಂಜ್ ಬಂತು. ಆವಾಗ ನನಗೆ 18 ವರ್ಷ. 88 ಇವರು ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. 88 ಅಲ್ಲಿವರೆಗೆ ಇವರಿಗೆ ವರ್ಷಕ್ಕೊಂದು ಫಿಯೆಟ್ ಕಾರು, ಐಷಾರಾಮಿ ಜೀವನ, ಚಿನ್ನದ ತಟ್ಟೆಯಲ್ಲೇ ನಾವು ಊಟ ಮಾಡಿದ್ದು, ಅಷ್ಟು ಇದಿತ್ತು.
ಅವಾಗ 100 50 ರೂಪಾಯಿಯ ಹೊಸ ನೋಟಿನ ಕಟ್ಟು ಎಲ್ಲಿಯೂ ಕಾಣಲಿಕ್ಕಿಲ್ಲ. ಇವ್ರ ಹತ್ರ ಬೇಕಾದಷ್ಟು ಇರ್ತಿತ್ತು, ಮತ್ತೆ ಮತ್ತೆ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ರೀತಿಯ ಒಂದು ಸಂಪರ್ಕ ಬೆಳೀತಾ ಬಂತು. ಮಾರಾಟ ಮಾಡಿದರು ಜೀವನಕ್ಕಾಗಿ, ಮಾರಾಟ ಮಾಡಿ ಕೊನೆಗೆ ಮನೆಯನ್ನೇ ಮಾರಾಟ ಮಾಡಿದರು. ಪೇಡ್ಕದ ಮನೆ ಮಾರಾಟ ಮಾಡಿದರು, ಇಲ್ಲಿದ್ದದ್ದು ಮನೆ ಮಾರಾಟ ಮಾಡಿದರು, ತಾಯಿದಲ್ಲಿ ದೊಡ್ಡ ಒಂದು ಅರಮನೆ ಥರದ ಒಂದು ಮನೆ ಅದನ್ನು ಕೂಡ ಮಾರಾಟ ಮಾಡಿದರು. 3,000 ಎಕರೆ ಅದು ಸರ್ಕಾರ ವಶಪಡಿಸಿದರು, ಅದು ಸಿಗಲಿಲ್ಲ. ಮತ್ತು ತುಂಬ ವಜ್ರ ವೈಡು ಏನೆಲ್ಲ ಇತ್ತು ಅದರ. ಅದರಿಂದ ಹೋಗುವಾಗ ನಮ್ಮ ಪೂರ್ವಜರು ಹಿಂದೂ ಧರ್ಮದವರು, ಯಾರು ತಾಯಿಯ ನೈಜವಾಗಿ ಅದು ಯಾರು ಎಂತೆಲ್ಲ ಗೊತ್ತಿದೆ. ಅಲ್ಲಿ ಕೋಟೆ ಮಲಬಾರ್ ಅಂತೇಳಿ ಒಂದು ಜಾಗ ಇದೆ, ಅಲ್ಲಿ ಅವರ ಎಲ್ಲ ಚರಿತ್ರೆಗಳು ಪುಸ್ತಕಗಳು ಎಲ್ಲ ಇದೆ. ನಮ್ಮ ಪರಶುರಾಜ ಅಂತೇಳಿ ಒಬ್ಬ ರಾಜ ಇದ್ದರು, ಅವ್ರ ಜೊತೆ ಇದ್ದರು. ಕೊಟ್ಟಿಯೂರು ದೇವಸ್ಥಾನದಲ್ಲಿ ಅಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡುವಾಗ ನಮ್ಮ ಬಂಧು ಅಜ್ಜನವ್ರ ಹತ್ರ ಎಲೆಡಿಕೆ ಎಲ್ಲ ಕೊಟ್ಟು ಅದನ್ನು ಒಪ್ಪಿಗೆ ನಂತರ ಅಲ್ಲಿ ಕಾರ್ಯಕ್ರಮ ಆಗ್ತಾಯಿತ್ತು. ಸುತ್ತಮುತ್ತಲಿನ ಜಾಗ ಎಲ್ಲ ಇವ್ರ ಹೆಸರಲ್ಲಿ ಇತ್ತು ಆ ಟೈಮಲ್ಲಿ. ಪರಪುರಂ ಅಮ್ಮುವಾಜಿ, ಅವ್ರ ತಂದೆ ಬಾವುಟಿಯಾಜಿ, ಬಾವುಟಿಯಾಜಿ ಅಂದರೆ ಸರ್ ಬಾವುಟಿ ಅವರು ಬ್ರಿಟಿಷರಿಂದ ಬಂದದ್ರಿ. ಕೊಡಗಲ್ಲಿತ್ತು ಅವ್ರದ್ದು ಜಾಗ ಎಲ್ಲ, ಅದೆಲ್ಲ ಎಲ್ಲ ನ್ಯಾಷನಲೈಸ್ ಆಗಿ ಹೋಯಿತು ಬಂದರಲ್ಲಿ. ಆ ಕಡೆ ಈ ಕಡೆ ಎಲ್ಲ ತುಂಬ ಇತ್ತು. ಹಾಗೆ ಬೆಳೆದು ಬೆಳೆದು ತಂದೆಯವರು ಮದ್ ನೀವು 71ರಲ್ಲಿ ಹುಟ್ಟಿದ್ದು, ಜನವರಿ 20. ನೀವು ಹುಟ್ಟಿ ನಿಮ್ಮ ವಿದ್ಯಾಭ್ಯಾಸ ಇಲ್ಲ ಅರ್ಧ ಹುಟ್ಟಲೆ ಆಯ್ತಾ? ಇಲ್ಲ ಹೇಳ್ತೇನೆ ನಾನು. ಹಾಗೆ ತಂದೆಯವ್ರು ಮದುವೆ ಎಲ್ಲ ಆಯಿತು, ಭಾಳ ದೊಡ್ಡ ರೀತಿಯ ಮದುವೆ. ಆಗ ಬಿರಿಯಾನಿ ಎಲ್ಲ ಈ ಪ್ರದೇಶದಲ್ಲಿ ತಾಲೂಕಿನಲ್ಲಿ ಆಸುಪಾಸಿನ ಕೊಡಗು ಈ ಭಾಗದಲ್ಲಿ ಅಲ್ಲಿ ಬಿರಿಯಾನಿ ಊಟ ಅದು ಇದೆಲ್ಲ ಇಲ್ಲ, ಚಿಕನ್ ಫ್ರೈ ಎಲ್ಲ ಅದು ನಮ್ಮ ಮುಂಚೆನೆಲ್ಲ ಮಾಡ್ತಾಯಿದ್ರು. ಹಾಗೆ ದೊಡ್ಡ ರೀತಿಯಲ್ಲಿ ಮದುವೆ ಆಯಿತು, ದೊಡ್ಡ ರಾಜನ ಮಗಳನ್ನ ಮೊಮ್ಮಗಳನ್ನ ಮದುವೆ ಆಗೋದಲ್ಲ. ಇವ್ರ ಹತ್ರ ಹೊಸ ಹಣ ಆಸ್ತಿ ಇತ್ತು, ಯಾರ ಹತ್ರ ನಮ್ಮ ತೆಕ್ಕಿಲಾಜ ಹತ್ರ ಆಸ್ತಿಗಳು ತುಂಬ ಇತ್ತು. ಯಥೇಷ್ಟು ಹಣ ಇದೆಯಲ್ಲ, ಯಾವುದು ವ್ಯಾಪಾರದಲ್ಲಿ ಬಂದಂಥ ಸೀಗೆ ವ್ಯಾಪಾರ, ಕೊಡಗಿನ ಮರ ವ್ಯಾಪಾರ, ಕೊಕ್ಕು ಅಡಿಕೆ ರಬ್ಬರು, ಕಾಫಿ ಬೆಳೀತಾ ಇತ್ತು ಪೇರಡ್ಕದಲ್ಲಿ, ಭತ್ತ ಬೇಕಾದಷ್ಟು. ಬಹುತೇಕ ಅಲ್ಲಿ ಇರ್ತಕ್ಕಂಥ ಎಲ್ಲ ಅನೇಕ ಹಿರಿಯರು ಮುಸ್ಲಿಮ್ಸಲ್ಲಿದ್ದವರು ಎಲ್ಲ ಅಲ್ಲೇ ಇದ್ದವರು ಕೆಲಸ ಮಾಡಿಕೊಂಡು. ಶೆಟ್ಟಿಯಡ್ಕ ಇರ್ಬೋದು, ದರ್ಗಾಸ್ ಇರ್ಬೋದು, ಸಂಪಾಜ ಭಾಗದಲ್ಲಿ ಈ ಕಡೆ ಇದ್ದವರು ತುಂಬ ಜನ. ತುಂಬ ಜನ ಆ ಕಡೆಯಿಂದ ಕರ್ಕೊಂಡು ಬಂದರು, ಚುಕ್ಕುರ ಐತೆ ಇವರೆಲ್ಲ ಕೆಲಸದ ಮೇನ್ ಜನ ಅಜ್ಜನ. ಈಗ ದರ್ಗಾಸಲ್ಲಿರುವಂಥ ಬಹುತೇಕರು ಎಲ್ಲರೂ ಅಜ್ಜನವರ ಜೊತೆಯಲ್ಲೇ ಇದ್ದು ಅವರು ಭಾಳ ಪ್ರೀತಿ ವಿಶ್ವಾಸದಲ್ಲಿ ಬೆಳೆಸಿದಂಥ ಮಕ್ಕಳು ಮೊಮ್ಮಗಳು. ಹಣ ತುಂಬ ಬಂತು ಇವರಿಗೆ. ಇವರು ಯಾರು ಈ ಹಣವನ್ನು ಹೇಗೆ ಬಂತು ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂತ ಕಲ್ತಿಲ್ಲ. ನಮ್ಮ ಅಲ್ಲಿ ಬೇಕಾದಷ್ಟು ಮುಂಚೆಯಿಂದಲೇ ಅವರು ಬಲಾಢ್ಯರು ಬಲಿಷ್ಠರು ಎಲ್ಲ ಕಾಂಗ್ರೆಸ್ನ ಫ್ಯಾಮಿಲಿ ಜೊತೆ ನೆಹರು ಜೊತೆ ನೆಹರು ಅವರು ನಮ್ಮ ಮನೆಗೆ ಬಂದಿದ್ದಾರೆ, ಇಂದಿರಾ ಗಾಂಧಿ ಅವರು ಬಂದಿದ್ದಾರೆ ತಾಯಿ ಅಜ್ಜನ ಮನೆ. ಮತ್ತು ನಮ್ಮ ಅಜ್ಜ ಅವರು AICC ಮೆಂಬರ್ ಆಗಿ ಸುಮಾರು ವರ್ಷ ಇದ್ದರು. ಅವರಿಗೆ ಅಧಿಕಾರ ಬೇಡ, ಸಂಪತ್ತಿದೆ, ಒಳ್ಳೆಯ ಜನ, ಮಸೀದಿಗಳು ಎಷ್ಟೋ 100 200 300 ಮಸೀದಿ ಈಗಲೂ ಅಡಿಸ್ತಾಳ ಅವ್ರ ಹೆಸರಲ್ಲಿದೆ. ಇಲ್ಲಿ ತಲಸೇರಿಯಿಂದ ಹಿಡಿದು ನಮ್ಮ ಆ ಏರಿಯಾದಲ್ಲಿ ನೋಡಿದರೆ ಇರಿಟ್ಟಿ ಮಟ್ಟನ್ನೂರು ಕೂತುಬರಂಬು 154,000 ಎಕರೆ ಹಾಂ ಆ ಜಾಗದಲ್ಲೆಲ್ಲ. ಅದು ಒಂದು ಭಾಗ ಈಚೆ ಮಲೆ, ಅದು ಅಯ್ಯಂಗುಂದ ಮಲೆ, ಅಲ್ಲಿ ಎಲ್ಲ ಕ್ರಿಶ್ಚಿಯನ್ಸ್ ಜಾಸ್ತಿ ಇದ್ದಾರೆ, ಎಲ್ಲ ಕೋಟೆಯಿಂದ ಕರ್ಕೊಂಬಂದು ನಿಲ್ಲಿಸಿದರು. ಇದು ಬೇರೆ ಭಾಗದಲ್ಲಿ, ತಲಸೇರಿ ಇರ್ಬೋದು, ಕೂತುಬರಂಬು ಇರ್ಬೋದು, ಮಟ್ಟನ್ನೂರು ಇರ್ಬೋದು, ಬೇರೆ ಬೇರೆ ಜಾಗದಲ್ಲಿ. ಅವ್ರದ್ದೊಂದು ಚರಿತ್ರೆ ಕೇಳಿದರೆ ಇದೇನು ಇವರು ಸುಳ್ಳು ಹೇಳ್ತಾರೆ ಅಂತ ತಿಳ್ಕೊಳ್ಬೋದು. ರಾಜನಿಗಿಂತ ದೊಡ್ಡ ಚರಿತ್ರೆ ಇದೆ ಅವರು, ಬಟ್ ಎಲ್ಲಿಯೂ ಕೂಡ ಅದನ್ನು ರೈಟಿಂಗಲ್ಲಿ ಇಟ್ಟುಕೊಳ್ಳಿಲ್ಲ. ಆಗ ಮುಸ್ಲಿಮ್ಸಲ್ಲಿ ಅದೊಂದು ಇದಿತ್ತು, ದಾಖಲೆಗಳು ಸರಿಯಾಗಿ ಇಟ್ಟುಕೊಳ್ಳೋದಿಲ್ಲ, ಮತ್ತು ಫೋಟೋ ತೆಗೆದು ಇಡುವುದಿಲ್ಲ, ಪ್ರಚಾರ ಮಾಡುವುದಿಲ್ಲ. ಆಗಿನ ಪರಿಸ್ಥಿತಿ ಆಗಿತ್ತು. ಅಜ್ಜ ಕೂಡ ಪ್ರಚಾರ ಇಲ್ಲ, ಅವರು ಮಾಡಿದ ತಪ್ಪಿನಿಂದ ನಾನು ಪ್ರಚಾರ ತಗೊಳ್ತಾ ಇದ್ದೇನೆ. ಈಗ ಯಾರು ಇಸ್ಲಾಂ ಧರ್ಮದಲ್ಲಿ ಏನು ಹೇಳ್ತದೆ ಅಂದರೆ ಪ್ರಚಾರ ತಗೊಳ್ಬಾರ್ದಂತ ಇದೆ, ನಾವು ಕೊಟ್ಟದ್ದು ದಾನ ಮಾಡಿದ್ದು ಇನ್ನೊಂದು ಗೊತ್ತಾಗಬಾರ್ದಂತ. ಅದು ಅವರು ಅಷ್ಟೆಲ್ಲ ಮಾಡಿ ಯಾರು ಜಾಸ್ತಿ ಫಲಾನುಭವಿಗಳಿದ್ದಾರೆ ಅವರೇ ಅವರನ್ನು ಮತ್ತೆ ಮತ್ತೆ ಅವರನ್ನು ಅವ್ರ ಮಕ್ಕಳನ್ನ ಟೀಕಿಸ್ತಕ್ಕಂಥ, ನಮ್ಮಲ್ಲೇ ಬೆಳೆದು ನಮ್ಮಲ್ಲೇ ದುಡಿದು ನಮ್ಮ ಜೊತೆಯಲ್ಲೇ ಇದ್ದು ಅಲ್ಲಿಂದಲೇ ಬೆಳೆದವರು ನಮ್ಮನ್ನು ಟೀಕೆ ಮಾಡುವಾಗ ನಾನು ಸ್ವಲ್ಪ ಚಾಲೆಂಜ್ ಆಗಿ ತಗೊಂಡೆ. ಗುರುಣಕ ಮಸೀದಿ ಇರ್ಬೋದು, ಪೇಡಕ ಮಸೀದಿ ಇರ್ಬೋದು, ಪೆರಾಜ ಮಸೀದಿ ಇರ್ಬೋದು, ಎಲ್ಲ ಇದರ ಸುಳ್ಯ, ಗಾಂಧಿನಗರ, ಆ ಕಾಲದಲ್ಲಿ ಉಳ್ಳಾಳ ದರ್ಗದಲ್ಲಿ ಉರುಸ್ ಮಾಡಲಿಕ್ಕೆ ಮತ್ತೊಂದು ಕಾರ್ಯಕ್ರಮಕ್ಕೆಲ್ಲ
ಎಲಿಮಲೆ ಸಾಹುಕಾರ ಜೊತೆ ನಮ್ಮ ಅಜ್ಜನೇ ದೊಡ್ಡ ಪಾತ್ರ. ಅವಾಗ ಈ ಬ್ರಿಡ್ಜ್ ಇಲ್ಲ ಅವರಿಗೆ, ಅಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಬೇರೆ ಕಾಂಜಂಗಾಡಿಂದ ಬಂದು ಬೇರೆ ಯಾವುದೋ ರೂಟಲ್ಲೆಲ್ಲ ಹೋಗ್ತಾ ಇದ್ದಾರೆ. ಸೀಗೆಲ್ಲ ಮಂಗಳೂರಿಗೆ ತಗೊಂಡು ಹೋಗಿ ಬೇರೆ ರೂಟಲ್ಲಿ, ನಮ್ಮ ಪಾಣೆ ಮಂಗಳೂರು ಬಂದು ಅಲ್ಲಿ ನೇತ್ರಾವತಿ ಇಲ್ಲ ಬ್ರಿಡ್ಜ್ ಎಲ್ಲ ಭಾಳ ಚರಿತ್ರೆ ಅಜ್ಜನವರು ಅಜ್ಜಿಯವರೆಲ್ಲ ಹೇಳ್ತಾ ಇದ್ರು. ನಮ್ಮ ಅಲ್ಲಿ ಮಾಧವ ಭಟ್ರು ಅಂತೇಳಿ ಒಬ್ಬರು ಇದ್ದರು ಪೇರಡಕದಲ್ಲಿ, ಅವರು ಒಂದು ಅಣೆಕಟ್ಟು ಮಾಡಲಿಕ್ಕೆ ಬ್ರಿಟಿಷರು ಅವರೆಲ್ಲ ಸೇರಿ ಚೆಟ್ಟಿಯಡ್ಕ ಡ್ಯಾಮ್ ಇದೆಯಲ್ಲ ಅದು ಮಾಡಲಿಕ್ಕೆ ಹೊರಟಾಗ ಅವರು ಏನೋ ಅಲ್ಲಿ ಅವಘಡಾಗಿ ತೀರ್ಕೊಳ್ತಾರೆ. ಅವಾಗ ಇವ್ರ ಹತ್ರ ಒಂದು ಏನೋ ಜನರ ಹತ್ರ ವಿಚಾರಿಸಿದಾಗ ಇದು ಮುಸ್ಲಿಮ್ಸಿಗೆ ಕೊಡಬೇಕು, ಇದು ಅವರ ಜಾಗ ಅಂತೇಳಿ ಏನೋ ಆಗಿ ಅಜ್ಜನಿಗೆ ಕೊಡ್ತಾರೆ ಮಾಧವ ಭಟ್ರು. ಮತ್ತು ಆ ಅಣೆಕಟ್ಟನ್ನು ಶೆಟ್ಟಿಡ್ಕದಲ್ಲಿ ಅಣೆಕಟ್ಟಿದೆಯಲ್ಲ ಅದನ್ನು ಅಜ್ಜ ಹೋಗಿ ಎಲ್ಲ ರಿಪೇರಿ ಮಾಡಿಸಿ ಕಟ್ಟಿಸಿ ಒಳ್ಳೆ ಸ್ಟ್ರಾಂಗ್ ಮಾಡಿ ಅಲ್ಲಿಂದ ನೀರು ಬರ್ತಕ್ಕಂಥದ್ದು ಇಡೀ ಪೇರಡ್ಕಕ್ಕೆ. ಪೇರಡ್ಕಲ್ಲಿ ಸಣ್ಣಕ್ಕ ಕುಸಕ್ಕ ಅಂತೇಳಿ ಇದ್ದಾರೆ ಇಬ್ಬರು ಸಹೋದರಿಯರಿದ್ದರು, ಅದು ನಮ್ಮ ಚಕ್ರಪಾಣಿಯವರ ಅಲ್ಲಿ ಅವರ ಕುಟುಂಬದ ಉಳ್ವಾರ್ ಫ್ಯಾಮಿಲಿಯ ಇನ್ನೊಂದು ಭಾಗ. ಅವರ ಎಲ್ಲ ಆಸ್ತಿ ಅಜ್ಜನಿಗೆ ಲೀಸಿಗೆ ಇತ್ತು ಅದು ಕೂಡ, ಅದನ್ನು ಕೂಡ ಮತ್ತೆ ಲೀಸ್ ಟೈಮ್ ಆದಾಗ ಬಿಟ್ಕೊಟ್ರು ಅವರು. ಹಾಗೆ ಅಲ್ಲಿ ಕೃಷಿ ಮತ್ತೊಂದು ಎಲ್ಲ ಮಾಡಿ ಅಣೆಕಟ್ಟೆಲ್ಲ ಕಟ್ಟಿ ಆವಾಗ ದೊಡ್ಡ ಪ್ರಚಾರಕ್ಕೆ ಬಂತು ಅಜ್ಜ ಮಲಯಾಳ ಪೇಪರ್ಲೆಲ್ಲ. ಆ ಟೈಮಲ್ಲಿ ಅದನ್ನು ದೊಡ್ಡ ಪ್ರಚಾರ ಆಗಿ ದಾನ ಧರ್ಮ ಹಿಂದೂಗಳ ಜೊತೆ ಕ್ರೈಸ್ತರ ಜೊತೆ ಎಲ್ಲ ಹೊಂದಾಣಿಕೆ ಅಂತೇಳಿ ಒಂದು ಒಳ್ಳೆ ಅದ್ಭುತವಾದಂಥ ಒಬ್ಬ ಮಾನವ ಸ್ನೇಹಿ ಪ್ರೇಮಿ ಅಂತೇಳಿ ಎಲ್ಲರೂ ಹೇಳ್ತೀರಿ. ಎಲ್ಲರೂ ಆ ಕಾಲದಲ್ಲಿ ಇದ್ದಂಥ ಹಿರಿಯರೆಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ರು. ಹಾಗೆ ಅಜ್ಜನ ಬಗ್ಗೆ ನನಗೆ ಹೆಚ್ಚು ಪ್ರೀತಿ. ನೀವು ಈಗ ನಿಮ್ಮ ಅಜ್ಜನನ್ನು ರೋಲ್ ಮಾಡೆಲ್ ಇಟ್ಟುಕೊಂಡು ರೋಲ್ ಮಾಡೆಲ್ ಈಗ ನಿಮ್ಮ ಕಥೆಗೆ ಬನ್ನಿ. ಹಾಂ, ನನ್ನ ಕಥೆ ಬರೋದಿದ್ರೆ ಆಮೇಲೆ ನಮ್ಮ ತಂದೆಯವ್ರನ್ನ ಮದುವೆ ಆದ್ರಲ್ಲ ಕ್ಯಾಲಿಕೇಟ್ ಕೇಳಿ ಮದುವೆ ಆಯಿತು. ನಮ್ಮ ತಾಯಿ ಭಾಳ ದೊಡ್ಡವರ ದೊಡ್ಡ ನಮ್ಮ ಅಲ್ಲಿ ಮದುವೆಯಾಗಿ ಕ್ಯಾಲಿಕಟ್ಟಲ್ಲೇ ಇದ್ದರು. ಯಾಕಂದರೆ ಅವರು ಈ ಕಡೆ ಬರೋದು ಅವರಿಗೆ ಅಷ್ಟು ಅದು ಒಳ್ಳೆ ಒಳ್ಳೆ ಊರು ಇದು ಹಳ್ಳಿ ಸುಳ್ಳ್ಯ ಪ್ರದೇಶ ಈಗಲೇ ಈಗಿದೆ ಆ ಕಾಲದಲ್ಲಿ ಹೇಗಿರ್ಬೋದು. ಅದಕ್ಕೆ ಅವರು ಜಾಸ್ತಿಯಾಗಿ ಎಲ್ಲ ಇರ್ತಿದ್ರು. ಹಾಗೆ ನಾನು 1971 ಹುಡ್ತೇನೆ ಅಲ್ಲಿ ಕ್ಯಾಲಿಕಟ್ ಅಶೋಕ್ ಹಾಸ್ಪಿಟಲ್ ಅಂತ ಇದೆ ಆಟೋಪ್ ಸಿಟಿ. ಅಲ್ಲಿ ಆಸ್ಪತ್ರೆಯಲ್ಲಿ ಹೇಗೆ ಅಂದರೆ ಇವರಿಗೆ ಆಸ್ಪತ್ರೆ ಪರ್ಮನೆಂಟ್ ಮನೆಯಾಗೆ ಯಾರಿಗೆ ನಮ್ಮ ಅಜ್ಜಿಯವರಿಗೆ ಅಜ್ಜನವರಿಗೆ ಎಲ್ಲ ಪರ್ಮನೆಂಟ್ ಅಲ್ಲಿ ಇಲ್ಲಿ ತಾರಾ ಕ್ಲಿನಿಕ್ ಪರ್ಮನೆಂಟ್ ಮಂಗಳೂರಲ್ಲಿ. ತಂದೆ ಕಡೆಯವರೆಲ್ಲ ಹಳೆ ತಾರಾ ಕ್ಲಿನಿಕ್ ಅಂದರೆ ಅವರು ಅಲ್ಲಿ ಹೋಗೋದು ಅಡ್ಮಿಟ್ ಆಗೋದು ಮಾತ್ರೆಗಳು ತಗೊಳ್ಳೋದು ಅದು ದುಡ್ಡು ಲೆಕ್ಕಾಚಾರ ಯಾವುದಿಲ್ಲ ಸ್ವಂತ ಇದ್ದಾಗೆ. ಅಲ್ಲಿ ಕೂಡ ಇಲ್ಲಿ ಅಶೋಕ ಹಾಸ್ಪಿಟಲ್ ಮತ್ತು ಕ್ಯಾಲಿಕೇಟ್ ನರ್ಸಿಂಗ್ ಎರಡು ಆಸ್ಪತ್ರೆ. ಹೆರಿಗೆಗೆ ಅಶೋಕ ಹಾಸ್ಪಿಟಲ್ ಭಾಳ ಫೇಮಸ್ ಹಾಸ್ಪಿಟಲ್ ಕೇರಳದಲ್ಲಿ. ಅಲ್ಲಿ ಜನನಾಗ್ತದೆ. ಆಮೇಲೆ ಅಲ್ಲೇ ನಾನು ನಮ್ಮದೆ ತಂದೆಯವ್ರ ಅಲ್ಲ ತಾಯಿಯವರ ತಂದೆಯದು ಅಜ್ಜ ತುಂಬ ಇನ್ಸ್ಟಿಟ್ಯೂಷನ್ ಇದೆ ಅವ್ರದ್ದು. ಅವರು 1920 ಹಲವು ಪ್ರೈಮರಿ ಸ್ಕೂಲ್ಗಳು ಹೈಸ್ಕೂಲು ಎಲ್ ಮಾಪ್ಳ ಯು ಪಿ ಸ್ಕೂಲ್ ಕೇರಳದಲ್ಲಿ ಹಾಗೆ ಹೇಳ್ತೆ ಯು ಪಿ ಸ್ಕೂಲ್ ಎಲ್ ಪಿ ಸ್ಕೂಲ್ ಲೋವರ್ ಪ್ರೈಮರಿ ಅಪ್ಪರ್ ಪ್ರೈಮರಿ ಹಾಗೆ ಮಾಪಿಳ ಸ್ಕೂಲ್ ಅಂತೇಳಿ ಅಲ್ಲಿ ಏನೋ ಆ ಥರ ಒಂದು ಎಲ್ಲ ಕಡೆ ಇದೆ. ಮಲಬಾರಲ್ಲಿ ಜಾಸ್ತಿ ಇದೆ. ಹಾಗೆ ಇವರಿಗೆ ತುಂಬ ಸ್ಕೂಲಲ್ಲಿ ಎಲ್ಲ ಕಡೆ ಶಾಲೆಗಳು. ಹಾಗೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೇ ನಮ್ಮ ಶಾಲೆಯಲ್ಲೇ ಸೇರಿದೆ. ಫೋಟೋ ಈಗಲೂ ಇದೆ 75-76 ಇರ್ಬೋದು. ಅಲ್ಲಿಂದ ಇದು ಮಾಡಿಕೊಂಡು ಮತ್ತು ತಂದೆಯವರು ಇಲ್ಲಿ ಬಿಸ್ನೆಸ್ ಎಲ್ಲ ಮಾಡ್ತಾಯಿದ್ರು. ಅವಾಗೆಲ್ಲ ಇದಾಗಲಿಲ್ಲ. ಅಜ್ಜ ತೀರ್ಕೊಂಡು ಸ್ವಲ್ಪ ಅಜ್ಜ 73 ಆಸ್ತಿ ಎಲ್ಲ ಇತ್ತು, ಏನು ತೊಂದರೆ ಇರಲಿಲ್ಲ. ಆವಾಗ ತೊಂದರೆ ಆಗಲಿಲ್ಲ. ಮತ್ತು ಅಜ್ಜ ತೀರಿದ ಮೇಲೆ ತಂದೆಯವರು ತಾಯಿಯನ್ನು ಈ ಕಡೆ ಕರ್ಕೊಂಬಂದ್ವಿ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದೇನೆ ಅಲ್ಲಿ. ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿರುವಾಗ ಸ್ಕೂಲಲ್ಲಿ ಎಲೆಕ್ಷನ್ ಸ್ಕೂಲಲ್ಲಿ ಯಾವುದು ಅಲ್ಲಿ KSU SFI MSF ಮೂರು ನಾಲ್ಕು ಸಂಘಟನೆ ಕೇರಳ ಸ್ಟೂಡೆಂಟ್ಸ್ ಯೂನಿಯನ್. ನಮ್ಮ ಫ್ಯಾಮಿಲಿ ಎಲ್ಲ ಹಿಸ್ಟ್ರಿ ಕಾಂಗ್ರೆಸ್ಸು ಇಂದಿರಾ ಗಾಂಧಿಯವರು ಬಂದಿರತಕ್ಕಂಥ ನೆಹರು ಅವರು ಬಂದಂಥ ಮನೆ ಮತ್ತು ಆನೆಯಲ್ಲಿ ಮಾಲೆ ಹಾಕಿದ್ದೆ ಎಲ್ಲ ಫೋಟೋ ಎಲ್ಲ ಇತ್ತು. ನಮಗೆ ಕೂಡ ಅದರಲ್ಲಿ ಸ್ವಲ್ಪ ಆಸಕ್ತಿ ಉಂಟು. ಮತ್ತು ನಮ್ಮ ಮಾವ ಅವರು ದೊಡ್ಡ ಲೀಡರ್ ಆಗಿದ್ದರು. ಅಜ್ಜ ಕೂಡ ದೊಡ್ಡ ಲೀಡರ್. ಅವರು ಇಲ್ಲಿ ಎಲ್ಲ ಎಲೆಕ್ಷನ್ ನಿಂತಿದ್ರು ಮೊಯ್ದುವಾಜಿ ಅಂತೇಳಿ ಅಜ್ಜನ ಅಣ್ಣ ಮಟ್ಟನೂರಲ್ಲಿ ಕೂತುಪರಂಬು ಮತ್ತು ಪೇರಾವೂರು ಅದೆಲ್ಲ ಬಾರ್ಡರ್ ನಮ್ಮ ಯಾವುದು ವಿರಾಜಪೇಟೆಗೆ ಬಾರ್ಡರ್ ಆಗ್ತದೆ ಅಲ್ಲಿ ನಿಂತೆಲ್ಲ ಸೋತರು. ಅವರು ಒಮ್ಮೆ 500 ಸೋತರು. 52 ಎಲೆಕ್ಷನ್ ನಿಂತರು, 57 ನಿಂತರು, 62 ಮೂರು ಎಲೆಕ್ಷನ್ ನಿಂತರು ಎಲ್ಲ ಅಲ್ಲಿ ಆಸುಪಾಸು. ಇವರ ಸ್ಥಳ ಪಾರಪ್ಪುರಂ ಅಂತೇಳಿ ಇವತ್ತೆ ಪಾರಪ್ಪುರಂ
ಅದು ಪಿಣರಾಯಿ ಅವರ ಸಿ ಎಂ ಇದ್ದಾರಲ್ಲ, ಅವರು ಅದೇ ಊರಿನವರು, ಪಾರಪುರ. ಆ ಜಾಗ ಎಲ್ಲ ಒಂದು ಕಾಲದಲ್ಲಿ ಇವ್ರದ್ದು ಕಮ್ಯುನಿಸ್ಟ್ ಇದು ಸ್ಟಾರ್ಟ್ ಆಗೋದು ಅಲ್ಲಿಂದ, ಈ ಪಾರಪುರ ಅಂತ ಹೇಳೋ ಜಾಗದಿಂದ. ನಮ್ಮ ಮುತ್ತಜ್ಜನ ಹೆಸರು ಪಾರಪುರಂ ಅಮ್ಮಾಜಿ ಅಂತ, ತಾಯಿ ಅಜ್ಜ. ಅವರು ಈ ಜಮೀನಿಗೆಲ್ಲ ಒಡೆಯಾಗಿದ್ದರು. ಅವರ ಹೆಸರಿಗೆ 54,000 ಎಕರೆ ಇತ್ತು ನಮ್ಮ ಇರಿಟ್ಟಿ ಮತ್ತು ಕುಟುಂಬಯ್ಯ ಅಲ್ಲಿಂದ ಹಿಡಿದು ದೊಡ್ಡ ಇದೆಲ್ಲ ಇದೆ. ಅದು ಈಗ ನೋಡಿದರೆ ನೀವೊಮ್ಮೆ ಹೋಗಿ ಅವಾಗ ಕೇಳಿ, ಅಯ್ಯಂಗೊಂದು ಅಜ್ಜಿ ಮಮ್ಮ ಅಜ್ಜಿ ಅಂತ ಹೇಳಿದರೆ ಅವರು ಕೂಡಲೇ ಹೇಳ್ತಾರೆ ಇಂಥವ್ರು ಹೀಗೆ 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 ಅಂತ. ನಮ್ಮ ಅಜ್ಜನ ಹೆಸರಲ್ಲಿ ಅವ್ರಿಗೆ ಗೊತ್ತಿದೆ, ಸಂಪರ್ಕ ಇಲ್ಲದೆ 80 ವರ್ಷ ಆದರೂ ಕೂಡ ಆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದು ಗೊತ್ತಿದೆ. ಇವರು ಈಗ ಕುರಿಂಜಿಯವರನ್ನು ಒಂದು 100 ವರ್ಷ ಕಳೆದರೂ ಕೂಡ ಜನರಿಗೆ ಗೊತ್ತಿರ್ತದಲ್ಲ ಇಂಥವ್ರೊಬ್ಬರು ಇದ್ದರು ಅಂತೇಳಿ. ಆ ಥರ ಅವರು ಆ ಭಾಗದಲ್ಲಿ ಭಾಳ ಇದು ಮಾಡಿದರು. ಆನಂತರ ನಾನು ಅಲ್ಲಿಂದ ಈ ಕಡೆ ಬಂದೆ. ಒಂದನೇ ಕ್ಲಾಸ್ ಎಲೆಕ್ಷನ್ ಕಂಟೆಸ್ಟ್ ಇಲ್ಲ 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 ಕಂಟೆಸ್ಟ್ ಮಾಡಿಲ್ಲ. ಅವಾಗ ಇದೊಂದು ಖುಷಿ ನಮಗೆ. ಅಲ್ಲೇ ಪಕ್ಕದಲ್ಲಿ ಬಿಲ್ಡಿಂಗ್ ಅವರ ಅಂಗಡಿಗಳೆಲ್ಲ ಇತ್ತು, ಚಾಕ್ಲೇಟ್ ತಗೊಳ್ಳೋದು ಇದು ಮಾಡೋದು ನಮಗೆ ಅಲ್ಲಿ ಭಾಳ ವಿಶೇಷ ಗೌರವ. ದೊಡ್ಡ ಒಂದು ರಾಜ ನಮ್ಮ ಮಕ್ಕಳ ಥರ ಇದ್ದರು. ಎಪ್ಪತ್ತೈದು ಎಪ್ಪತ್ತಾರು ಅಲ್ಲಿ ಆದಮೇಲೆ ಸೆಕೆಂಡ್ ಇಯರ್ಗೆ ಇಲ್ಲಿ ಬಂದೆ ಅರಂತೋಡು. ಅರಂತೋಡು ಬರುವಾಗ ಇಲ್ಲಿ ಅಲ್ಲಿ ಏನು ನಮಗೆ ಇದಿತ್ತು, ಗೌರವ ಇತ್ತು, ಮನ್ನಣೆ ಇತ್ತು ಶಾಲೆಯಲ್ಲೆಲ್ಲ. ವಿಶೇಷವಾಗಿ ಏನೋ ಒಬ್ಬರು ದೊಡ್ಡ VVIP ಇದ್ದಾಗ ನಮ್ಮನ್ನು ಟ್ರೀಟ್ಮೆಂಟ್, ಇಲ್ಲಿ ಕೂಡ ಅದೇ ಟ್ರೀಟ್ಮೆಂಟ್ ಸಿಕ್ತು ಬಂದಾಗ. ಇಲ್ಲಿ ಶಾಲೆಗೆ ನೋಡುವಾಗ ಎಲ್ಲ ಬೆಂಚುಗಳೆಲ್ಲ ತೆಕ್ಕಿಲಾಜಿಯವ್ರದ್ದು, ಮತ್ತೊಂದು ತೆಕ್ಕಿಲಾಜಿಯವ್ರದ್ದು, ಅಂಚು ತೆಕ್ಕಿಲಾಜಿಯವ್ರು ಮಾಡಿಸಿದ್ದು, ಇದು ಮಾಡಿಸಿದ್ದು, ಅದು ಮಾಡಿಸಿದ್ದು, ನಮಗೊಂದು ಪ್ರೇರೇಪಣೆ ಇತ್ತು ಅಲ್ಲಿ. ನಮ್ಮ ಕುರಿಂಜಿಯವರು ಮಾಸ್ಟರ್, ಕುರಿಂಜಿ ಮಾಸ್ಟರ್ ಇದ್ರಲ್ಲ, ಅವರದು ಅಜ್ಜನವರಿಗೆಲ್ಲ ಚಾರ್ಟರ್ಡ್ ಅಕೌಂಟ್ ಅವರು ಕೆ ಆರ್ ಜಿ ಅವ್ರ ತಂದೆ, ಪದ್ಮನಾಭರಲ್ಲ ತಂದೆ. ಅದು ಎಷ್ಟು ಅಳತೆ ಕೋಲು, ಮಣ್ಣು ಎಷ್ಟು ತೆಗೆಸಿದ್ದಾರೆ ತೋಟದಲ್ಲಿ, ಮರದ ಇದೆಷ್ಟು, ಇವರು ಲೆಕ್ಕ ಕೊಟ್ಟರೆ ಅಜ್ಜನಿಗೆ ತೃಪ್ತಿ. ಅಷ್ಟು ಅವ್ರ ಹತ್ರ ಬಂದೆ ಇವತ್ತಿತ್ತು ಲೆಕ್ಕ ಎಲ್ಲ ಭಾಳ ಸ್ಪಷ್ಟ. ಇಷ್ಟು ಜನ ಕೆಲಸದವರು, ಇಷ್ಟು ಕೆಲಸ ಮಾಡಿದ್ದಾರೆ, ಅವರು ಇಷ್ಟು ಸಂಬಳ ಅಂತ ಬರೆದು ಕೊಡುವುದು. ನಮ್ಮ ಅಜ್ಜನಿಗೆ ವಿದ್ಯಾಭ್ಯಾಸ ಇರಲಿಲ್ಲ, ಕನ್ನಡ ಮತ್ತು ಇದು ಬರ್ತಿರಲಿಲ್ಲ, ಉರ್ದು ಅರಬಿಕ್ ಎಲ್ಲ ಗೊತ್ತಿತ್ತು ಅವರಿಗೆ. ಈಗ ಅಂಥವ್ರನ್ನೆಲ್ಲ ಇಟ್ಟುಕೊಂಡು ಇವರೇನು ಮಾಡಿದರು, ಲೆಕ್ಕಪತ್ರ ಅದು ಇದೆಲ್ಲ ಮಾಡಿಕೊಂಡು ಒಳ್ಳೆಯದಕ್ಕೆ ಬೆಳೀತಾ 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 ಅವರು ಹೋದ್ರಲ್ಲ, ಅವ್ರ ನಂತರ ಎಲ್ಲ ಇವರಿಗೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗಿಲ್ಲ. ನೀವು ಮತ್ತೆ ಎರಡನೇ ಕ್ಲಾಸಿಂದ ತೊಡಗಿ ತೊಡಗಿ ಮತ್ತೆ ಇದ್ದಾಗ ಆ ಗೌರವ ಸಿಗ್ತಾ ಇತ್ತು. ಎಲ್ಲಿ ತೆಕ್ಕಿಲಾಜಿಯವರು ಕ್ರಮೇಣ ಇದೆಲ್ಲ ಹೇಳಿಕೊಂಡು ಹೇಳಿಕೊಂಡು ಬರುವಾಗ ನಮಗೆ ಒಂದು ಅಭಿಮಾನ ಇತ್ತು. ಯಾವುದು ಫಿಯೆಟ್ ಕಾರಲ್ಲಿ ನನಗೆ ಬಿಡ್ತಾ ಇದ್ದರು, ಆಗ ಫಿಯೆಟ್ ಕಾರ್ ಯಾರ ಹತ್ರ ಇಲ್ಲ, ನನಗೆ ಒಂದು ಸ್ಟೀಲ್ ಇದಿತ್ತು ಬ್ಯಾಗ್, ಸ್ಕೂಲ್ ಸ್ಲೇಟು ಪೆನ್ಸಿಲು ಇದೆಲ್ಲ ಇಟ್ಟು ತಗೊಂಡೋಗಿಲ್ಲಿಗೆ. ಅದು ಆ ಕಾಲದಲ್ಲಿ ಇಲ್ಲೂ ಇಲ್ಲ, ಪೆಟ್ಟಿಗೆ ಹಾಗೆ ಪೆಟ್ಟಿಗೆ ಹಾಗೆ ಅದನ್ನು ನೋಡಲಿಕ್ಕೆಲ್ಲ ಬರೋದು. ಮತ್ತು ಪ್ಯಾಂಟ್ ಶರ್ಟ್ ಎಲ್ಲ ಹಾಕೋರು ನಾವು ಮಾತ್ರ, ಬೇರೆ ಯಾರು ಇರಲಿಲ್ಲ ಆ ಕಾಲದಲ್ಲಿ. ಅದರಲ್ಲಿ ಒಂಥರ ಬೇರೆ ಬೇರೆ ರೀತಿಯ ಇದಿತ್ತು, ಗೌರವ ಇತ್ತು. ಹಾಗೆ ಬೆಳೀತಾ ಬಂತು, ಈ ಗೌರವ ಎಲ್ಲ ಕಡಿಮೆ ಆಗ್ತಾ ಹೋಯ್ತು. ಕಡಿಮೆ ಆಯಿತು ಅಂದರೆ ಇಲ್ಲಿ ಆಸ್ತಿ ಎಲ್ಲ ಮಾರಾಟ ಆಯಿತು, ಬೇರೆ ಬೇರೆ ಚಟುವಟಿಕೆಗಳು ಬೇರೆ ಬೇರೆ ಕಾರಣಗಳಿಂದ. ಯಾರು ನಮ್ಮ ಜೊತೆಯಲ್ಲಿ ಹೆಚ್ಚು ತಿಂದಿದ್ದಾರೆ, ಹೆಚ್ಚು ಕೆಲಸ ಮಾಡಿದ್ದಾರೆ, ಹೆಚ್ಚು ಲೂಟಿ ಮಾಡಿದ್ದಾರೆ, ಅವರೇ ನಮ್ಮನ್ನು ತಂದೆಯವರನ್ನು ಸಹಾನುಭೂತಿ ಹೇಳಲಿಲ್ಲ. ಈಗ ನಾವು ಸೋತಾಗ, ನಮ್ಮ ಜೊತೆ ಇದ್ದ ಒಬ್ಬ ಸೋತಾಗ ನಮಗೆ ಸಹಾನುಭೂತಿ ಬೇಕಿತ್ತು, ಅದು ಮಾಡಲಿಲ್ಲ. ಯಾರು ಸೋಲಿಗೆ ಕಾರಣ ಆದರು, ಯಾರು ಜಾಸ್ತಿ ಸೋಲಿಸಿದರು, ಯಾರು ಜಾಸ್ತಿ ಮೋಸ ಮಾಡಿದರು, ಯಾರು ಜಾಸ್ತಿ ಬೆನಿಫಿಟ್ ತಗೊಂಡ್ರು, ಅವರೆಲ್ಲ ಇದ್ದಾರೆ. ಸಂಪಾಜೆ ಗ್ರಾಮದಲ್ಲಿ, ಅರಂತೋಡು ಗ್ರಾಮದಲ್ಲಿ, ಸುಳ್ಯದಲ್ಲಿ, ಕಾಸರಗೋಡಿನಲ್ಲಿ ಗೊತ್ತಿದೆ ಅವರು. ಅವರ ತಂದೆಯವರು ಯಾರು, ಅವರ ಮಕ್ಕಳು ಯಾರು, ಅವ್ರ ಮೊಮ್ಮಕ್ಕಳು ಯಾರು ಅಂತೇಳಿ ಗೊತ್ತಿದೆ. ನನಗೆ ಸ್ಪಷ್ಟತೆ ಇದೆ, ಯಾಕಂದರೆ ನನ್ನ ಕಣ್ಣೆದುರು ಆಗತಕ್ಕಂಥದ್ದು ಇದೆಲ್ಲ. 85ರಿಂದ ನಂತರ ಏನು ಪತನ ಆಗ್ತಾ ಇದೆ ಅದೆಲ್ಲ ನನ್ನ ಕಣ್ಣ ಮುಂದೆ ಇದೆ. 14-15 ವರ್ಷ ನೋಡಿಕೊಂಡು ಕೇಳಿಕೊಂಡು ಎಲ್ಲ ಇದ್ದ ನಾನು. ಮತ್ತೆ 18 ವರ್ಷದಲ್ಲಿ ಅಂತ ಹೇಳಿದ್ರಿ ಆಗ, ಹೇಗಾದ್ರೆ ಈ ಸೇಲ ಮಾಡ್ತಿರೋದು 18 ವರ್ಷ ಪ್ರಾಧಾನ್ಯ ಗೊತ್ತಾಯ್ತು ಅಂತ ಹೇಳಿ ಅಂತ ಹೇಳಿದ್ರಿ ಆಗ. ಯಾವ್ದ್ರ ಬಗ್ಗೆ? 88ನೇ ಇಸ್ವಿ ಸಂದರ್ಭಕ್ಕಾಗುವಾಗ ಮಾರಾಟ ಮಾಡಿ, ಎಲ್ಲ ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ದಾರಲ್ಲ, ಅದೆಲ್ಲ ಎಲ್ಲ ಮಾರಾಟ ಮಾಡಿ. ನನ್ನ ಸ್ಕೂಲ್ ಜೀವನದಲ್ಲಿ ಒಳ್ಳೆ ಗೌರವ ಇತ್ತು, ಎಲ್ಲ ಒಳ್ಳೆ ಗುರುಗಳು ಎಲ್ಲ ನಮ್ಮ ಬಗ್ಗೆ ಭಾಳ ಇದು ಕಲಿತು, ಕನ್ನಡ ಕಲಿತೆ ನಾನು, ಅಲ್ಲಿವರೆಗೆ ಮಲಯಾಳದಲ್ಲಿ ಬರೀತಾ ಇದ್ದೆ. ನಂತರ ಕಬಡ್ಡಿಗೆ ನನಗೆ ದೇವಯ್ಯ ಮಾಸ್ಟರ್ ಇದ್ದಾರೆ, ದೇವಯ್ಯ ಮಾಸ್ಟರ್ ಗೊತ್ತಾ, ಪೆತ್ತಾಜ. ಅವರು ನನ್ನನ್ನು ಕರ್ಕೊಂಡೋಗಿ ಕಬಡ್ಡಿ ನೀನು ಸೈಡ್ ಕ್ಯಾಚರ್ ಆಗಬೇಕು ಅಂತ ಹೇಳಿದರು. 5ನೇ ಕ್ಲಾಸ್ 6ನೇ ಕ್ಲಾಸ್ ಇರುವಾಗ ಈಗ ಟ್ರೈನಿಂಗ್ ಕೊಟ್ಟರು ಅವರು. ನಾನು ಒಳ್ಳೆ ಕಬಡ್ಡಿ ಪ್ಲೇಯರ್ ಆಗಿದ್ದೆ, ಜಿಲ್ಲೆಯಲ್ಲಿ 3 ಸಲ ಕಂಟಿನ್ಯೂಸ್ ನಮ್ಮದೇ ಶಾಲೆಗೆ
ನಾನು ಪಾವನ ವೆಂಕಟರಮಣ ನಮ್ದೊಂದು ಟೀಮ್ ಧನಂಜಯ ಮಾಸ್ಟರ್ ಇದ್ದಾರೆ, ನಾನು ಸೈಡ್ ಕ್ಯಾಚರ್, ಭಾಳ ಒಳ್ಳೆ ಕ್ಯಾಚರ್ ನಾನು, ಕೈಯೆಲ್ಲ ಜಖಮ್ ಆಗಿದೆ. ಹಾಗೆ ಆಡಿ ಆಡಿ ಸ್ವಲ್ಪ ಅಲ್ಲಿ ಲೀಡರ್ಶಿಪ್ ಜಾಸ್ತಿ ಬೆಳೀತು. ಹೈಸ್ಕೂಲು ಇದು ಪ್ರೈಮರಿಯಲ್ಲಿ ಬೆಳೆದು ನಾವು ಶಿವಮೊಗ್ಗಕ್ಕೆ ನ್ಯಾಷನಲ್ ಸ್ಟೇಟ್ ನ್ಯಾಷನಲ್ ಅಲ್ಲ ಸ್ಟೇಟ್ ಲೆವೆಲ್ ಆಟಕ್ಕೆ ಹೋದವು. ಅಲ್ಲಿ ಫಸ್ಟ್ ರೌಂಡಲ್ಲೇ ನಾವು ಅಲ್ಲಿ ಔಟ್ ಆದ್ವಿ. ಅಲ್ಲಿ ನಮಗೆ 45 ಕೆ ಜಿ ಅವರು ಹೋಗ್ಬೇಕು ಅಂತ ಹೇಳಿದರು. ಅಲ್ಲಿ 80 ಕೆ ಜಿ ಅವರ ನಿಗ್ರೋಗಳು ಇವರೆಲ್ಲ ಯಾವುದೋ ಬಿಜಾಪುರ ಟೀಮಲ್ಲಿ ಬಂದರು. ಫಸ್ಟಲ್ಲೇ ನಾವು ಔಟ್ ತೆಗೆದು ತೆಗೆದು ಬಿಸಾಯ್ ನಮಗೆ ಒಬ್ಬರನ್ನು ಹಿಡಲಿಕ್ಕಾಗಿಲ್ಲ. ಒಬ್ಬರನ್ನು ಕ್ಯಾಚ್ ಹಿಡಿದೆ ನಾನು, ಅವನ ಜೊತೆನೇ ಅಲ್ಲಿ ಹೋಗ್ಬಿಟ್ಟೆ. ಕೋಟಿಂದ ಹೊರಗೆ ಎಳ್ಕೊಂಡು ಹೋಗಿದ್ದೆ ಅವನು, ಅಷ್ಟು ದಪ್ಪ. ಆಮೇಲೆ ಅರಂತೋಡ ಹೈಸ್ಕೂಲಲ್ಲಿ ಪಿ ಯು ಸಿ ಮಾಡಿದೆ, ಅಲ್ಲ ಸಾರಿ ಹೈಸ್ಕೂಲ್ ಮಾಡಿದೆ. ಹೈಸ್ಕೂಲ್ ಮಾಡುವಾಗ ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಬಗ್ಗೆ ಒಂದು ಆರ್ಟಿಕಲ್ ಬರೀಲಿಕ್ಕಿತ್ತು. ಯು ಎನ್ ಅದವರು ಒಂದು ಪ್ರಬಂಧ ಬರೀಲಿಕ್ಕೆ ಹೇಳಿದರು, ನೀನು ಮೆಚ್ಚಿದ ರಾಷ್ಟ್ರ ನಾಯಕ ಅಂತ. 84-85 ಇರಬೇಕು. ನಾನು ಪ್ರಬಂಧ ಬರೆದೆ, ಪ್ರಬಂಧ ಬರೆದು ರಾಹುಲ್ ಗಾಂಧಿ ಬಗ್ಗೆ, ಅವರ ಸಾರಿ ರಾಜೀವ್ ಗಾಂಧಿ ಬಗ್ಗೆ, ಅವರ ವಿಷನ್ ಈ ಥರ ಈ ಥರ ಪತ್ರಿಕೆ ಓದ್ತಾ ಇದ್ದೆ. ಪೇಪರ್ ನಮ್ಮ ಮನೆಗೆ ಅವತ್ತೇ ಬರೋದು, ದೇವಾಣಿ ಡೈಲಿ ಪೇಪರ್ ಓದುವ. ಇವತ್ತು ಓದ್ತೇನೆ ನಾನು, ನಾನು ಇವತ್ತು 5-6 ಪೇಪರ್ ಓದ್ತೇನೆ ಡೈಲಿ, ಡೈಲಿ ಓದ್ತೇನೆ. 2 ಮಲಯಾಳ ಪೇಪರ್, 5 ಕನ್ನಡ ಪೇಪರ್. ಮುಂಚೆ ಉದಯವಾಣಿ ಇತ್ತು, ಮತ್ತು ವಿಜಯ ಕರ್ನಾಟಕ ಬಂತು, ಮತ್ತು ವಿಜಯವಾಣಿ ಆಯಿತು. ಪ್ರಜಾವಾಣಿ ಓದ್ತೇನೆ, ಕನ್ನಡ ಪ್ರಭಾ ಎಲ್ಲ ನಾನು ನೋಡ್ತೇನೆ. ಈಗ ಟೈಮ್ ಸಿಗೋದಿಲ್ಲ, ಆದರೂ ಹೆಡ್ಡಿಂಗ್ ನೋಡ್ತೇನೆ. ಹಾಗೆ ಅದರ ಬಗ್ಗೆ ಬರೆದೆ. ಮತ್ತು ನಾನು ಸ್ಕೂಲಿಗೆ ಹೋಗುವಾಗ ಖಾದಿ ಆಗ್ತಾ ಹೋಗ್ತಾಯಿದ್ದೆ. ಅಲ್ಲಿ ಸ್ಕೂಲ್ನ ಮಾಸ್ಟರ್ಗಳಿಗೆಲ್ಲ ಅಷ್ಟು ದೊಡ್ಡ ಇರಿಸ್ತಾ ಇರಲಿಲ್ಲ, ಯಾಕೆ ಯೂನಿಫಾರ್ಮು ಅಥವಾ ಒಂಥರ ಡಿಫ್ರೆನ್ಸ್. ಖಾದಿ ಅಂದರೆ ಕೇರಳದಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ SFI ಅವರು ಒಂಥರ ಬಟ್ಟೆ ಇರ್ತದೆ, KSV ಅವರು ಖಾದಿ ಹಾಕಿ ಹೋಗ್ತಾರೆ. ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತದೆ ಕೇರಳದಲ್ಲಿ. MSF ನವರು ಇನ್ನೊಂದು ಥರ ಇರ್ತಾರೆ, ABP ಅವರು ಇನ್ನೊಂದು ಥರ ಇರ್ತಾರೆ ಕೇರಳದಲ್ಲಿ, ಗೊತ್ತಾಗ್ಬೋದು. ನೀವು ಸ್ಕೂಲಿಗೆ ಹೋದರೆ ಇವನು ಯಾವ ಪಾರ್ಟಿ ಅನ್ನೋಂತ ಅಲ್ಲೇ ಗೊತ್ತಾಗ್ತದೆ ಅವನ ಬಟ್ಟೆಯಲ್ಲಿ. ಅದೇ ರೀತಿ ನಾನು ಇಲ್ಲಿ ಖಾದಿ ಹಾಕ್ಕೊಂಡು ವೈಟ್ ಬಿಳಿ ಅಂಗಿ ಮತ್ತು ಬಿಳಿ ಅಂಗಿ ನೀಲಿ ಯೂನಿಫಾರ್ಮ್ ಇತ್ತು, ಹೆಚ್ಚಾಗಿ ಅದನ್ನೇ ಆಗ್ತಾ ಇದ್ದೆ. ಬಾಕಿದ್ದ ದಿವಸ ಯಾವುದೋ ಒಂದು ಶನಿವಾರ ಶುಕ್ರವಾರ ಯಾವಾಗ ಒಂದು ನಮಗೆ ಫ್ರೀ ಇತ್ತು. ಮತ್ತು ಕೆಲವರಿಗೆಲ್ಲ ಅದು ಸರಿ ಕಾಣಿಸ್ತಿದೆ, ನಮ್ಮ ಪೊಲಿಟಿ ಸಣ್ಣ ಇದರಲ್ಲೇ ಅಂತೇಳಿ. ನಮಗೆ ಗಂಗಾಧರ ಮಾಸ್ಟರು, ಅಬ್ದುಲ್ ಮಾಸ್ಟರ್ ಎಲ್ಲ, ಬಾಲಚಂದ್ರ ಮಾಸ್ಟರು, ಲಕ್ಷ್ಮಣ ಮಾಸ್ಟರ್ ಎಲ್ಲ ಇದ್ದರು. ನಮ್ಮ ಟೀಚರ್ ಗೋಪಾಡ್ಕರ್ ಅಂತೇಳಿದ್ರಲ್ಲ, ವಸಂತರು, ಇವರೆಲ್ಲ ನಮ್ಮ ಬೆಳವಣಿಗೆಯಲ್ಲಿ ಭಾಳ ಒಂದು ದೊಡ್ಡ ಪಾತ್ರ. ಪ್ರೈಮರಿಯಲ್ಲಿ ಕೂಡ ತುಂಬ ನಮ್ಮ ಅಧ್ಯಾಪಕರುಗಳೆಲ್ಲ, ಶೇಷಪ್ಪ ಮಾಸ್ಟರು, ಶೆಟ್ಟಿ ಮಾಸ್ಟರ್ ಅಂತೇಳಿದ್ದರು, ಅಲ್ಲಿ ಸರಸ್ವತಿ ಟೀಚರು ಎಲ್ಲ ತುಂಬ ಜನ ನಮ್ಮ ಇದಕ್ಕೆಲ್ಲ ವಿದ್ಯಾಭ್ಯಾಸ ಕೊಟ್ಟವರು ಗುರುಗಳು. ಹಾಗೆ ಅಲ್ಲಿಂದ ನನಗೆ ಲೀಡರ್ಶಿಪ್ ಇನ್ನೂ ಸ್ವಲ್ಪ ಬೆಳೀತು. ಹೈಸ್ಕೂಲಲ್ಲಿ ಇದು ಮಾಡುವಾಗ ಅಲ್ಲಿ ಬಸ್ ಸ್ಟ್ರೈಕು, ಕಾಲೇಜ್ NMC ಬರುವಂಥದ್ದು ಕೆಲವ್ರನ್ನೆಲ್ಲ ನೋಡಿ ನಮಗೆ ಒಂದು ಸುಳ್ಯಕ್ಕೆ ಹೋಗಬೇಕು ಅಂತೇಳಿ ಆಯಿತು. ಆಗ ನಮ್ಮ ಮನೆಯಲ್ಲಿ ಏನಾಯಿತು, ಆರ್ಥಿಕ ಆವಾಗೇನೋ ಅಷ್ಟು ತೊಂದರೆ ಇರಲಿಲ್ಲ, ಸ್ವಲ್ಪ ಇದ್ದರೂ ಕೂಡ ಬೆಂಗಳೂರಿಗೆ ಕಳಿಸ್ಬೇಕು ಅಂತೇಳಿ ಆಯಿತು. ಬೆಂಗಳೂರಲ್ಲಿ ನಮ್ಮ ತಂದೆ ತಂಗಿಯನ್ನು ಪೊಲೀಸ್ ಆಫೀಸರಿಗೆ ಮದುವೆ, CM ಅಂತೇಳಿ ಭಾಳ ಫೇಮಸ್ ಪೊಲೀಸ್ ಆಫೀಸರ್, ಇಡೀ ದೇಶವೇ ಅವ್ರನ್ನ ನೋಡ್ತಾ ಇತ್ತು ಆ ಕಾಲದಲ್ಲಿ. ರಿಪ್ಪರ್ ಚಂದ್ರನ ಹಿಡಿಯುವುದು ಮತ್ತೊಂದು ಕೇಸು, ಇಲ್ಲಿ ಗಾಯತ್ರಿ ಫೈರಿಂಗ್ ಕೇಸ್, ಕಲ್ಲರ್ ಕೇಸ್, ಇಸ್ಮಾಯಿಲ್ ಕೇಸ್, ಇದರಲ್ಲೆಲ್ಲ ಭಾಳ ಫೇಮಸ್ ಆಗಿದ್ದರು ಅವರು. ನಮಗೆಲ್ಲ ಅದು ಒಂದು ಗೌರವ ಇತ್ತು. ಯಾವ ಪೊಲೀಸ್ ಸ್ಟೇಷನ್ಗೆ ಹೋದರೂ ಇಕ್ಬಾಲ್ ಕಡೆ ಅವ್ರು ಬಂದರು ಅಂತೇಳಿ ನಮಗೆ ಎಲ್ಲಿ ಕೂಡ ಒಂದು ವಿಶೇಷ ಜಿಲ್ಲಾಧಿಕಾರಿ ಕಚೇರಿ ಹೋದರು ಎಲ್ಲ ಆ ಒಂದು ಇದು ಬರ್ತಾಯಿತ್ತು. ಹಾಗೆ ನನಗೆ NMC ಬರಬೇಕಂತ ಆಸೆ. ತಂದೆಯವರು ಇವರೆಲ್ಲ ಬೆಂಗಳೂರಿಗೆ ಕಳೆದ್ರು, ಅವರು ಕೂಡ ಕರೆದ್ರು. ಅವರಿಗೆ ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲ, 2 ಹೆಣ್ಮಕ್ಳು. ಇಕ್ಬಾಲ್ನಲ್ಲಿ ಬೆಂಗಳೂರು ಕನ್ನಿಂಗಮ್ ರೋಡ್ ಕ್ವಾರ್ಟರ್ಸ್ ಅವ್ರದ್ದು ಸಿಟಿಯಲ್ಲಿ, ಚೆನ್ನಾಗಿತ್ತು. ಅಲ್ಲಿಗೆ ಹೋಗಬೇಕು ಅಂತ ಅವ್ರದ್ದು ಒತ್ತಾಯ. ನಾನು ಮೇಲೆ ಇಲ್ಲಿ ಬಂದು ಸೇರಿಬಿಟ್ಟು PUC. ಇಲ್ಲಿ PUC ಸೇರಿದ ಮೇಲೆ ಫಸ್ಟ್ PUC ನಾನು ಸದಾನಂದ ಮಾವಜಿ ಜೊತೆಯಲ್ಲಿದ್ದೆ. ಫಸ್ಟ್ PUC ಆಯಿತು, ಸೆಕೆಂಡ್ PUC ಅಲ್ಲೇ ಮಾಡಿದ್ದು. ಆಗಲೇ ಸಿಶಿಲ್ರು ಇವರೆಲ್ಲ, ದಾಮ್ಲೆ ಅವರು, ಯಶೋಧ ಮೇಡಮ್ ಅವರು ದೊಡ್ಡ ABP ದೊಡ್ಡ ಲೀಡರ್ ಆವಾಗ. ನಾನು ಆವಾಗ NSV ಇದು ತಾಲೂಕು ಸೆಕ್ರೆಟರಿ ಆಗಿ ಜಿಲ್ಲಾ ಜನರಲ್ ಸೆಕ್ರೆಟರಿ ಆಗಿದ್ದೆ. ಅವಾಗ 16-17 ವರ್ಷ ಫಸ್ಟ್ PUC. ನಿಮ್ಮ ಸುದ್ದಿಯಲ್ಲೇ ಒಂದು ದೊಡ್ಡ ಆರ್ಟಿಕಲ್ ಬಂದಿದೆ, ನಾನೊಂದು ಸ್ಪಷ್ಟೀಕರಣ ಕೊಟ್ಟೆ, ಮೇಡಮ್ ಅವರೊಂದು ಸ್ಪಷ್ಟೀಕರಣ ಕೊಟ್ಟರು. ನಾವು NSV ಸಿದ್ಧಾಂತ ಬಗ್ಗೆ, ಅವರು ABP ಸಿದ್ಧಾಂತ ಬಗ್ಗೆ, ಅವರು ನಮಗೆ ಗುರುಗಳಾಗಿದ್ದರು. ಅದು ಗೌರವಯುತವಾಗಿ
ಅವ್ರು ನಮ್ಮನ್ನು ನಡೆಸ್ಕೊಳ್ತಿದ್ರು, ನಾವು ಅದೇ ಗೌರವದಲ್ಲಿ ಮೇಡಮ್ ಅವ್ರನ್ನ ಇದು ಮಾಡ್ತಾ ಇದ್ರು. ನಮ್ಮದು ಏನು ಪ್ರಶ್ನೆ ಇತ್ತಂದರೆ ಅಧ್ಯಾಪಕರುಗಳು ವಿದ್ಯಾರ್ಥಿ ರಾಜಕೀಯದಲ್ಲಿ ಬರಬಾರ್ದು ಅಂತ. ಅವಾಗ ಎ ಬಿ ಪಿ ಅವರು ಇವರು ಅಧ್ಯಾಪಕರುಗಳೇ ಹೆಚ್ಚಾಗಿ ಇದರಲ್ಲಿ ತೊಡಗಿಸಿಕೊಳ್ತಾ ಇದ್ರು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಅವಾಗ ನಮಗೆ ಸೈದ್ಧಾಂತಿಕವಾಗಿ ಇದಾಯಿತು, ಚರ್ಚೆ ಆಯಿತು. ಮತ್ತು ನಮ್ಮ ಬಸ್ಸು ಬರುವಾಗ ಮಡಿಕೇರಿಯಿಂದ ಬರೋ ಬಸ್ಸು, ನಾವು ಕಾಲೇಜಿಗೆ ಬರಬೇಕಲ್ಲ, ಬರುವಾಗ ಬಸ್ ನಿಲ್ಲಿಸ್ತಾ ಇರಲಿಲ್ಲ ಎಕ್ಸ್ಪ್ರೆಸ್ ಫಸ್ಟ್ ಆರಂತೋಡಲ್ಲಿ. ಆಗ ನಮ್ಮನ್ನು ಕಾರಲ್ಲಿ ಬಿಡ್ತಾಯಿದ್ರು, ಕಾರನ್ನೆಲ್ಲ ಬಿಟ್ಟು ಬರುವಾಗ ನನಗೆ ಅದು ಕಾರಿಗಿಂತ ಇದು ಚಂದ ಅಂತ ಆಯಿತು, ಮಕ್ಕಳ ಜೊತೆ ಬಸ್ಸಲ್ಲಿ ಎಲ್ಲ ಒಟ್ಟಿಗೆ ಬರೋದು. ಬರುವ ಟೈಮಲ್ಲಿ ಬಸ್ ನಿಲ್ಲಿಸೋದಿಲ್ಲ, ರಶ್ ಇದೆ, ಕೆಲವೇ ಬಸ್ ಇರೋದು. ಸ್ಟ್ರೈಕ್ ಮಾಡಲಿಕ್ಕೆ ಶುರು ಮಾಡಿದೆ, ಬಸ್ ನಿಲ್ಲಿಸಬೇಕು ಅಂತ. ನಾನು ಅಲ್ಲಿಂದ ನೋಡಿ ಕಲ್ತಿದ್ದೇನೆ ಕೇರಳದಲ್ಲಿ, ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಸ್ಟ್ರೈಕ್ ಮಾಡೋದು. ಸಣ್ಣ ಮಕ್ಕಳು 12-13 ವರ್ಷ ಆದರೆ ಭಾಳ ಸ್ಮಾರ್ಟ್ ಅವರು ಹುಡುಗ ವಿದ್ಯಾರ್ಥಿಗಳು, ಈಗಲೂ ಕೂಡ. ನಾನು ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದೆ, ಹಾಗೆ ಸ್ಟ್ರೈಕ್ ಆಯಿತು. ಕಾಲೇಜಿಗೆ ಬಂದೆ, ಅಲ್ಲಿ ಕೆ ಟಿ ವಿಶ್ವನಾಥ್ ಮತ್ತು ನಮ್ಮ ತುರಿಕಾಲದಿಂದ ಒಬ್ಬರು ಲೀಡರ್ ಆಗಿದ್ದರು, ತೀರ್ಕೊಂಡು ವಸಂತ್. ಅವರಿಗೆ ಎಲೆಕ್ಷನಿಗೆ ಆವಾಗ ಇಲ್ಲಿ ಜಾತಿ ಮೇಲೆ ಎಲೆಕ್ಷನ್ ಆಗೋದು, ಪಾರ್ಟಿಗಿಂತ ಹೆಚ್ಚು ಜಾತಿ, ಬಂಟಗೌಡ ಅಂತೇಳಿ ಎರಡು. ಈಗ ವಸಂತರು ನನಗೆ ಭಾಳ ಕ್ಲೋಸ್ ಊರಿನವರು, ಎಗೇನ್ಸ್ಟ್ ಟೀಮ್ ಬೂಡ್ ರಾಧಾಕೃಷ್ಣ ರೈ, ನಾನು ಕ್ಲಾಸ್ ರೆಪ್. ಇಲ್ಲಿ ಹೇಗಿತ್ತಂದರೆ ನಮ್ಮ ಈ ಕ್ಯಾಂಪಸ್ನಲ್ಲಿ ಗೌಡರು ಒಂದು ಭಾಗದಲ್ಲಿ, ಇತರರು ಎಲ್ಲ ಒಂದು ಕಡೆ, ಅದರಲ್ಲಿ ಮುಸ್ಲಿಮ್ಸು, ಭಟ್ರು, ಶೆಟ್ರು, ಮತ್ತೊಂದು ಎಸ್ ಸಿ ಎಸ್ ಟಿ ಎಲ್ಲ ಬಂತು. ಆ ಥರ ಆಗ್ತಾಯಿತ್ತು. ಹಾಗೆ ಎಲೆಕ್ಷನ್ ನಿಂತು ನಾನು ಗೆದ್ದೆ, ಸ್ಕೂಲ್ ಕ್ಲಾಸ್ ಲೀಡರ್ ಆದೆ. ಕ್ಲಾಸ್ ಲೀಡರ್ ಆಗುವಾಗ ಇವರೇನು ತಿಳ್ಕೊಂಡ್ರು, ನಮ್ಮ ಹೊಟ್ಟೆಗೂ ಬರ್ತದೆ ಅಂತ. ವಸಂತರು ಅವರ ಅಣ್ಣ ಎಲ್ಲ ಡಿ ಎಸ್ ಪಿ ಆಗಿದ್ದರು, ಎಲ್ಲ ನಮಗೆ ಭಾಳ ಪರಿಚಯದವರು, ಒಂದೇ ಊರಿನವರು. ಒಟ್ಟಿಗೆ ಇವರೆಲ್ಲ ನನ್ನನ್ನು ಎಲ್ಲೋ ಲೆಕ್ಕ ಹಾಕಿದರು, ನಾನು ವಸಂತರಿಗೆ ಓಟ್ ಹಾಕಿದೆ, ವಸಂತ ಲೀಡರ್ ಆದರು. ಆಮೇಲೆ ನಮ್ಮದು ಹಾಗೆ ಸಂಪರ್ಕ ಬೆಳೀತು, ಎನ್ ಎಸ್ ಯು ಆಯಿತು, ಸ್ಟ್ರೈಕ್ಗಳು ಮತ್ತೊಂದು ಎಲ್ಲ ಆಗ್ತಾಯಿತ್ತು. ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಎಲ್ಲ ಇತ್ತು. ಆವಾಗೆಲ್ಲ ನಮ್ಮ ಮೇಲೆಲ್ಲ ಟಾರ್ಗೆಟ್, ಇವನು ಸರಿ ಇಲ್ಲ, ಇವನು ನೋಡಿಬೇಕು, ಬಿಡಿಬೇಕು ಅಂತೇಳಿ ಎಲ್ಲ. ಕೆಲವು ಇವನು ಭಾಳ ಓವರ್ ಸ್ಮಾರ್ಟ್ ಇದ್ದಾನೆ, ಬಿಡಬಾರ್ದು. ಹಾಗೆ ನಾನೇನು ಮಾಡೋದು, ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಹೋಗೋದು. ಆಗ ಎಸ್ ಐ ಅವರು, ಸರ್ಕಲ್ ಇನ್ಸ್ಪೆಕ್ಟ್ರ್ ಮೋಹನ್ ಅಂತೇಳಿದ್ರು ಪುತ್ತೂರಲ್ಲಿ, ಅವರೆಲ್ಲ ಬರೋದು, ಏ ಇವನಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಗೆ ಯಾರನ್ನ ಬಿಡೋದಿಲ್ಲ ಹಾಗೆ ಅಂತ. ಹಾಗೆ ಅದೆಲ್ಲರಿಗೂ ಒಂದು ಭಯ ಇತ್ತು, ಯಾರು ಮುಟ್ಲಿಕ್ಕೆ ಬರ್ತಾ ಇರಲಿಲ್ಲ. ಹಾಗೆ ಪಿ ಯು ಸಿ ಆದಮೇಲೆ ಅವಾಗ ಕುರಿಂಜಿ ಅವರು ನಮ್ಮನ್ನು ಭಾಳ ಪ್ರೀತಿ ಮಾಡ್ತಾಯಿದ್ರು. ಅವರೇ ನನಗೆ ತುಂಬ ಅಜ್ಜನ ಕಥೆ ಎಲ್ಲ ಹೇಳ್ತಾಯಿದ್ರು, ನಿಮ್ಮ ಅಜ್ಜವರು ಹಾಗೆ, ಅಜ್ಜವರು ಹೀಗೆ ಅಂತೇಳಿ ಭಾಳ ಹೇಳ್ಕೊಡ್ತಾ ಇದ್ರು ಪಡಮೈಲವರು. ಆಮೇಲೆ ಪಿ ಯು ಸಿ ಅಲ್ಲಿ ಪಿ ಯು ಸಿ ಸೆಕೆಂಡ್ ಇಯರ್ ಆದಾಗ ಇವರು ಲಾ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಅಂತೇಳಿ ಆಯಿತು. ಅಲ್ಲಿ ಪಿ ಯು ಸಿಯಲ್ಲಿ ಇರುವಾಗಲೇ ನಮಗೆಲ್ಲ ಸಂಪರ್ಕ, ಇಂಜಿನಿಯರಿಂಗ್ ಕಾಲೇಜು ಅಲ್ಲಿ ಇಲ್ಲಿ ಎಲ್ಲ. ಕುರಿಂಜಿಗೌಡ್ರೆ ನನಗೆ ಹೇಳಿದರು, ನೀನೊಂದು ಕೆಲಸ ಮಾಡು, ಲಾ ಕಾಲೇಜ್ ಸ್ಟಾರ್ಟ್ ಆಗ್ತದೆ, ನೀನು ರಾಜಕೀಯದಲ್ಲಿ ಇದೆಯಾ, ಕಾಂಗ್ರೆಸ್ ಹುಚ್ಚು. ಅವರು ಕಾಂಗ್ರೆಸ್ ಭಾಳ ಆ್ಯಕ್ಟಿವ್ ಆಗಿದ್ದರು, ಲೀಡರ್ ಆಗಿದ್ದರು, ಪಟ್ಟಂಬೆಲ್ಲರೂ ಬ್ಲಾಕ್ ಪ್ರೆಸಿಡೆಂಟ್ ನಮಗೆ. ಅವರಿಬ್ಬರನ್ನು ನನ್ನ ಜೀವನದಲ್ಲಿ ಯಾವತ್ತೂ ಮರೀಲಿಕ್ಕಿಲ್ಲ. ಹಾಗೆ ಅಲ್ಲಿಗೆ ಆವಾಗ ನಮ್ಮದು ಇಲ್ಲಿ ಸಂಪತ್ತೆಲ್ಲ ಖಾಲಿ ಆಗ್ತಾ ಬಂದಿದೆ. ಯಾವುದು ತೆಕ್ಕಿಲ್ ಪ್ರಸ್ಥಾನ ಪತನ ಆಗಿದೆ ಸಂಪೂರ್ಣ. ಹಾಗೆ ನಮ್ಮ ಮನೆಯನ್ನು ಕೂಡ ಮಾರಾಟ ಮಾಡೋ ಪರಿಸ್ಥಿತಿ ಬಂತು. ತಾಯಿ ಮನೆ ಮಾರಾಟ ಮಾಡಿದರು, ಆಸ್ತಿ ಎಲ್ಲವನ್ನು, ತಾಯಿ ಹತ್ರ ಇದ್ದಂಥ ಆಸ್ತಿಗಳು ಆ ಫೋಟೋದಲ್ಲಿ ನೋಡಿದರೆ ಆಶ್ಚರ್ಯ ಆಗ್ಬೋದು, ಅಷ್ಟೆಲ್ಲ ಇತ್ತು ಅವ್ರ ಹತ್ರ ಎಲ್ಲ ಹೋಯ್ತು. ನಮಗೆ ಮತ್ತೆ ಊಟಕ್ಕೆ ಗತಿ ಇಲ್ಲ, ಮಹಾರಾಜನ ಮಕ್ಕಳು ಬೀದಿಗಾದಾಗೆ ಊಟ ಗತಿ ಇಲ್ಲದ ಪರಿಸ್ಥಿತಿ ಬಂತು. ಆ ಪಿ ಯು ಸಿಯಲ್ಲಿರುವಾಗ ಪೆರಡ್ಕ ಆಸ್ತಿಯನ್ನು ಮಾಡಿದರು ಮಲೆನಾಡಿನವರಿಗೆ, ನಮ್ಮ ಮನೆಯನ್ನು ಕೂಡ ಮಾಡಿದರು. ಮಾರಿದಾಗ ನಾನೇನು ಮಾಡಿದೆ, ಮಾರಾಟ ಮಾಡುವಾಗ ಬಿಡಲಿಲ್ಲ. ಅದಕ್ಕಿಂತ ಮುಂಚೆ, ಮನೆ ಮಾರುವ ಮುಂಚೆ ನಮ್ಮ ಮನೆ ಒಂದು ಬಾಗಿಲಿತ್ತು, ಯಾವುದು ಸಾಗುವಾನಿ ಬಿಟ್ಟಿದ್ದ ಸಾಗುವಾನಿ, ಅದನ್ನು ಯಾರಿಗೆ ಮಾರಿದ್ದಾರೆ ಬಾಗಿಲನ್ನು ಮಾತ್ರ ಏಣಿ, ಏಣಿಯನ್ನು ಯಾರೊಬ್ಬರು ಮನೆ ಹತ್ ಮತ್ತೆ ಮೇಲೆ ಹತ್ಬೇಕಲ್ಲ, ಏಣಿ ಇಲ್ಲದ್ರೆ ಮನೆಗೆ ಹತ್ಲಿಕ್ಕೆ ಆಗ್ತದ. ಮತ್ತೆ ಒಳ್ಳೊಳ್ಳೆ ಸಾಗುವಾನಿ. ಇದೇನಾಯ್ತಂದ್ರೆ ತಂದೆಯವ್ರ ಜೊತೆ ಇದ್ದವರೆಲ್ಲ, ಇವರಿಗೆ ದುಡ್ಡು ಬೇಕು, ಹಣ ಬೇಕು. ಟಿ ಎಂ ಶಹೀದ್ ಅವರ ಜೊತೆ ಮಾತಾಡ್ತಾ ಮಾತಾಡ್ತಾ
ನಿಜವಾದ ಕಥೆ ಆರಂಭ ಆಗ್ತಿರುವುದು ಇದು. ಈಗ ಒಂದು ಚಿಕ್ಕ ಬ್ರೇಕ್ ತಗೊಂಡು ಮಾತುಕತೆ ಮುಂದುವರಿಸೋಣ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾಂವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.